ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿದ ಮಹಾಮಾನವತಾವಾದಿ ಗುರು ಬಸವಣ್ಣನವರಲ್ಲಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಸಮಾಜದ ಸಂಜೀವಿನಿ ಸಕಲರೂ ನನ್ನವರೂ ಸಮಾನರು ಎಂದು ಕಾವಿಗೆ ಕಳೆ ಕಟ್ಟಿಕೊಟ್ಟಿರುವ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರನ್ನು ಭಕ್ತಿಯಿಂದ ನೆನೆದು ಪರಮ ತಪಸ್ವಿಗಳು ಪುರಾಣದ ಶಕ್ತಿ ಕೇಂದ್ರ ಹಿಮಾಲಯದ ತಪೋನಿಷ್ಠ ಅನ್ನದಾನ ಶಿವಯೋಗಿಗಳವರನ್ನು ಈ ದೇಶ ಸ್ವಾತಂತ್ರ್ಯಗೊಳ್ಳುವ ಮುನ್ನ ಕೋಡಿಕೊಪ್ಪದಲ್ಲಿ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಆಣತಿಯಂತೆ ತಪವನ್ನಾಚರಿಸಿ ಅಕ್ಷರದ ಕ್ರಾಂತಿ ಮಾಡಿದ ಬೆತ್ತದ ಅಜ್ಜ ಗುರುವನ್ನದಾನ ಶಿವಯೋಗಿಗಳವರನ್ನು ನೆನೆದು ನಮಗೂ ಮತ್ತು ನಿಮಗೂ ಆಶೀರ್ವಾದದ ಮೂಲಕ ಸಕಲರಿಗೆ ಶರಣ ಸಂಸ್ಕೃತಿಯ ಪಾಠವನ್ನು ನಮಗೆಲ್ಲ ಬೋಧಿಸಿ ಪಾದೋದಕ ಪ್ರಸಾದವನ್ನು ದಯಪಾಲಿಸುವ ಜಗದ್ಗುರು ಡಾಕ್ಟರ್ ಸಂಗನಬಸವ ಮಹಾಶಿವಯೋಗಿಗಳವರ ಪಾವನ ಚರಣಗಳಲ್ಲಿ ಶಿರಬಾಗಿ ಅವರ 85ನೆಯ ಹುಟ್ಟುಹಬ್ಬ ಗುರುವಂದನೆ. ಅವರ ನಂತರ ಈ ಮಠಕ್ಕೆ ಒಬ್ಬರು ಉತ್ತರಾಧಿಕಾರಿಗಳು ವಿಶಾಲಮತಿಗಳು ವಾಗ್ಮಿಗಳು ಆದ ಕ್ರಿಯಾಶೀಲ ಯತಿ ಮುಪ್ಪಿನ ಬಸವಲಿಂಗ ದೇವರ ಶ್ರೀಚರಣಗಳಲ್ಲಿ ವಂದಿಸಿ ಅವರ ಪಟ್ಟಾಧಿಕಾರ ಮಹೋತ್ಸವದ ತನ್ನಿಮಿತ್ತ ಚನ್ನಕವಿಯ ಪುರಾಣ ಪ್ರವಚನ 14ನೆಯ ದಿನ ಈ ಪಾವನ ವೇದಿಕೆಯಲ್ಲಿ ಸ್ವಲ್ಪ ಶಾಂತ ಆಗ್ತೀರಿ ನಮ್ಮ ನೀವೆಲ್ಲರೂ ಹಿಂಗೆ ಕಾಯಿಪಲ್ಲೆ ಸಂತೆ ಗಲಾಟೆ ಮಾಡಿದಂಗೆ ಮಾಡ್ತಿರಲ್ಲ ತಡ ಮಾಡಿ ಬರೋದು ಗಲಾಟೆ ಮಾಡೋದು ಬೇಗ ಬರೋದು ಹುಡುಗರನ್ನ ಗಲಾಟೆ ಮಾಡಿಸೋದು ನೋಡಿ ಹೆಂಗೈತೆ ನಿಮ್ಮ ಮಕ್ಕಳನ್ನು ನಿಮ್ಮ ಕಡೆ ಕರ್ಕೊಂಡು ಹೋಗಬೇಕು ಇಟ್ಕೋಬೇಕು. ಇವತ್ತು ಈ ವೇದಿಕೆಗೆ ಹುಕ್ಕೇರೀಶ ಅನ್ನುವ ಅಂಕಿತದಲ್ಲಿ ಅನೇಕ ಆಧುನಿಕ ವಚನಗಳ ಸ್ಪರ್ಶ ಕೊಟ್ಟ ಒಬ್ಬ ಶ್ರೇಷ್ಠ ವಾಗ್ಮಿಗಳು ಚಿಂತಕರು ಅನುಭಾವಿಗಳು ಸಮಾನತೆಯ ತಳಹದಿಯ ಮೇಲೆ ಮಾತನಾಡಬಲ್ಲ ಷಟ್ಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ವೇದಿಕೆ ಮೇಲೆ ಮೂರ್ತ ಮಾಡಿದ್ದಾರೆ. ಅವರಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಅಮ್ಮ ಶರಣಾರ್ಥಿ ಹೇಳಿದ ತಕ್ಷಣ ಶರಣಾರ್ಥಿ ಹೇಳಂತೇಳಿನ ಚಪ್ಪಾಳೆ ಹೊಡಿಬಾರ್ದಂತೇಳಿ ಇನ್ನೊಮ್ಮೆ ಹೇಳ್ತೇನೆ ಎಲ್ಲರಿಗೂ ಚಪ್ಪಾಳೆ ಹೊಡಿಬಾರ್ದು ಶರಣಾರ್ಥಿ ಅಂದ ತಕ್ಷಣ ಶರಣಾರ್ಥಿ ಹೇಳೋದು ಏನಮ್ಮ ಮತ್ತು ಪಾಠ ಒಂದು ಅಂತ ಹೇಳೋದಾಗ್ತದೆ. ವೇದಿಕೆ ಮೇಲೆ ಮರೆಮ್ಮನ ಹಳ್ಳಿಯ ಹಸನ್ಮುಖಿ ಸ್ವಾಮೀಜಿಯವರು ತುಂಬ ಆತ್ಮೀಯ ಪೂಜ್ಯರು. ಆ ಪೂಜ್ಯರಲ್ಲಿ ಹನಸಿಯ ಪರಮ ಪೂಜ್ಯರಲ್ಲಿ ಅಡವೀಶ್ವರ ದೇವರಾದಿಯಾಗಿ ವೇದಿಕೆಯನ್ನು ಅಲಂಕರಿಸಿರುವ ಸರ್ವ ಪೂಜ್ಯರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ವೇದಿಕೆಯ ಹಿಂಭಾಗದಲ್ಲಿ ಎಷ್ಟೊಂದು ಜನ ಸನ್ಮಾನ ಗೌರವ ಆಶೀರ್ವಾದಕ್ಕೆ ಭಾಜನರಾಗಿರುವವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರೆಲ್ಲ ಸಾಧನಾ ಮಾಡಿದ್ದಾರೆ. ಅವರನ್ನು ಗೌರವಿಸ್ತದ ಮಠ. ಅವ್ರು ಗೌರವಿಸ್ಯಾರ ನಮಗೆ ಗೌರವಿಸಿಲ್ಲ ಅನ್ನುವಂಗಿಲ್ಲ. ಅವ್ರ ಗೌರವ ಮಾಡಾಗ ನೀವು ಚಪ್ಪಾಳೆ ಹೊಡಿಬೇಕು ಏನ್ರಮ್ಮ. ಅವರಿಗೆ ನನ್ನ ಸಹೋದರರಾದ ಶಂಕರಯ್ಯನವರು ಬಸವರಾಜರು ಕಾಮನಹಳ್ಳಿಯವರಲ್ಲಿ ನಿಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು.
ಪ್ರಾರಂಭದಲ್ಲಿ ನಾನಿವತ್ತು ಬಹಳ ಹೊತ್ತಿನವರೆಗೆ ಮಾತನಾಡೋದಿಲ್ಲ. ದೊಡ್ಡವರು ಅವರಿಗೆಲ್ಲ ಅವಕಾಶ ಕೊಡಬೇಕು. ಸಮಯ ಅನ್ನೋದು ಬಹಳ ಮುಖ್ಯ. ನಾನು ಹಾಡಬೇಕಾಗಿತ್ತು, ಆ ಹಾಡುವ ಹಾಡನ್ನು ಗವಾಯಿಗಳ ಕಡೆ ಹಾಡಿಸ್ಬಿಟ್ಟಿದ್ದೀನಿ ನಾನು. ಮತ್ತು ನಾನೊಂದು ಹಾಡಿದರೆ ನಿಮಗೆ ಸಮಯ ಆಗಬಾರ್ದು ಅಂಥೇಳಿ. ಶಿಶುನಾಳದ ಶರೀಫ ಅಮ್ಮ, ಹಿಂದ್ಗಡೆ ಇರತಕ್ಕಂಥ ಓಮ್ ಗಾರ್ಡ್ ಸರ್, NSS, ತಾವು ಕೂಡ ಸ್ವಲ್ಪ ಶಾಂತತೆಯಿಂದನೇ ಅವ್ರನ್ನ ಕೂಡಿಸ್ಬೇಕು. ನಿಮ್ಮ ಮುಂದಿನ ಅವ್ರ ಲಕ್ಷ ಕೊಟ್ಟು ಕೇಳಿಬಿಡ್ರಿ. ಏನ್ರಮ್ಮ, ಶಿಶುನಾಳದ ಸಂತ ಶರೀಫ ಮಾನವ ಜೀವನದ ಸಾರ್ಥಕತೆಯನ್ನು ಒಂದು ತತ್ವಪದದಲ್ಲಿ ರಚನೆ ಮಾಡುತ್ತಾನೆ. ತಿಪ್ಪಿ ಕೆಳಗಿರ್ತಕ್ಕಂಥ ಹುಲ್ಲು ಅಂದರೆ ಬಿದಿರು, ತಿಪ್ಪಿ ಕೆಳಗಿರ್ತದೆ ನೋಡು, ನೋಡಿದ್ರೊಳಗೆ ತಿಪ್ಪಿ ಕಿತ ಎತ್ತರ ಆಗ್ತದೆ ಹುಲ್ಲು. ಬಿದಿರಾಗಿ ಬೆಳೀತದೆ ಆ ಬಿದಿರು, ಎಷ್ಟು ಜನಕ್ಕೆ ಹೆಂಗ್ಯಂಗೆ ಉಪಯೋಗ ಆಗ್ಯದ ಅಂತ ಹಾಡಿದರು ಅವರು. ನೀವು ಲಕ್ಷ್ಯ ಕೊಡಲಿಲ್ಲ, ನಿಮ್ಮ ಲಕ್ಷ್ಯ ಇರೋದಿಲ್ಲ, ಲಕ್ಷ್ಯ ಕೊಡ್ಬೇಕು. ನೀವು ಪಟ್ಟಿ ಲಕ್ಷ್ಯ ಕೊಡ್ತಿರಲು ಗೊತ್ತಿಲ್ಲ, ಮನಸ್ಸು ಕೊಟ್ಟು ಕೇಳ್ಬೇಕು. ಏನು ಅದ್ಭುತ ಬರೆದಿದ್ದಾರೆ ಶರೀಫರು. ಅವರು ಹೇಳ್ತಾರೆ, ನಾನು ಹುಟ್ಟುತ್ತ ಹುಲ್ಲಿದ್ದೆ, ಬೆಳೆಯುತ್ತ ಮರವಾದೆ, ನಾನಾರಿಗಲ್ಲದವಳು ಅಂತ ಬಿದಿರ ನಮಗೆ ಕ್ವಶನ್ ಮಾಡ್ತದೆ, ಪ್ರಶ್ನೆ ಮಾಡ್ತದೆ. ಬಿದಿರಿನಂಥ ಬಿದಿರ ಎಲ್ಲರಿಗೂ ಉಪಯೋಗದ. ನೆಲವ ನಾಳ್ದನ ಹೆಣನ ಕಂಡರೆ ಒಂದಡಿಕೆಗೆ ಕೊಂಬುವವರಿಲ್ಲ ಅಂತ ಹೇಳ್ತಾರೆ ಬಸವಣ್ಣವರು. ಇದ್ದಾಗ ಗೌಡ ಸೌಕಾರ ಅಂತಾರೆ, ಹಾದ ಮೇಲೆ ಎಷ್ಟೊತ್ತಿಗಪ್ಪ ಮಣ್ಣಂತಾರೆ. ಇರುವಾಗ ಬೆಲೆ ಅದ, ನೀವೇನು ಹಲ್ಲಿನ ಸಟ್ಟು ಹಾಕ್ಸಿರಲ್ಲ ಅದಕ್ಕೆ ಬೆಲೆ ಅದ, ಗೋದ್ರೇಜ್ ಹಸ್ತೀವಲ್ಲ ಅದಕ್ಕೆ ಬೆಲೆ ಅದ, ಸ್ಲೀಪರ್ ಹಾಕೊಂತೀವಲ್ಲ ಅದಕ್ಕೆ ಬೆಲೆ ಅದ, ಆದರೆ ಮನುಷ್ಯಗ ಬೆಲೆ ಇಲ್ಲ. ಇರುವಾಗ ಇದಕ್ಕೆ ಬೆಲೆ ಅದ. ನರ ಜನ್ಮ ಪರಮ ಪಾವನ ಅಂತಂದಿದ್ದಾರೆ, ಮಾನವ ಜನ್ಮ ದೊಡ್ಡದು ಹುಚ್ಚಪ್ಪಗಳಿರ ಅಂತಂದಿದ್ದಾರೆ. ಹ್ಯೂಮನ್ ಬಾಡಿ ಈಸ್ ದ ಗ್ರೇಟೆಸ್ಟ್ ಬಾಡಿ ಅಂತ ಕರೆದಿದ್ದಾರೆ. ಮ್ಯಾನ್ ಈಸ್ ಎ ವ್ಯಾಲ್ಯೂಯಬಲ್ ಟ್ರೇಸರ್ ಅಂತ ಕರೆದಿದ್ದಾರೆ. ಮನುಷ್ಯ ಅಂತಂದ್ರೆ ಬೆಲೆ ಬಾಳುವ ಟ್ರೇಸರಿ ಇದ್ದಂಗೆ. ಕೋಟಿ ಸರ್ ಬೆಲೆ ಬಾಳುವ ಟ್ರೇಸರಿ ಎದಕ್ಕೆ ತರ್ತಾರೆ? 10,000 ರೂಪಾಯಿ ಅಂತ ತಿಳ್ಕೊಂಬಿಡಿ, ಟ್ರೇಸರಿಗೆ 10,000 ರೂಪಾಯಿ ಬಿದ್ದದ ತರ್ತಾರೆ, ಮದುವೆಯಾಗೋರು ಕೊಡ್ತಾರೆ ನೋಡಿ. ಏನು ಗಂಡ ಹಿಂತೇನಾದ್ರೆ ಕೀಲಿ ಹಾಕಿ ಇಡೋದೈತೇನು? ಟ್ರೇಸರಿ ಯಾಕೆ ತಂದಾರ ಅಂದರೆ, ಆ 10,000 ರೂಪಾಯಿಗಿಂತಲೂ ಬೆಲೆ ಬಾಳುವ ವಸ್ತುಗಳನ್ನು ಇಡಕ್ಕೆ ತಂದಾರೆ ವಿನಃ ಕುಳ್ಳ ಕಟ್ಟಿಗೆ ಇಡಕ್ಕೆ ತಂದಿಲ್ಲ. ಅರ್ಥ ಆಗತ್ತೆ? ಹಂಗೆ ಇದು ತಂಗಿ ಕರ್ಕೊಂಡು ಹಿಂದೆ ಹೋಗವ, 2 ಸಾರಿ ಹೇಳ್ಬೇಕಮ್ಮ, ಕರ್ಕೊಂಡು ಹಿಂದೆ ಹೋಗ್ಬೇಕು ನೀನು, ಅರ್ಥನೇ ಆಗೋದಲ್ಲ ನಿಮಗೆ. ನೋಡಿ, ಮನುಷ್ಯನ ದೇಹ, ಜೀವ, ಬದುಕು ಅದೊಂದು ಬೆಲೆ ಬಾಳುವ ಕಪಾಟಿದ್ದಂಗೆ. ಈ ಕಪಾಟದೊಳಗೆ ಏನಿಡಬೇಕು? ಕುಳ್ಳ ಕಟ್ಟಿಗೆ ಇಡಬೇಕಾ, ಅಲ್ಲದಿಡ್ಬೇಕಾ? ಇಲ್ಲ. ಏನಿಡಬೇಕು ಅಂತಂದ್ರೆ, ಗುರು ಕೊಟ್ಟ ಲಿಂಗ, ಗುರು ಕೊಟ್ಟ ಆ ಮಂತ್ರ, ಗುರು ಕೊಟ್ಟ ಮಾತು, ಒಳ್ಳೆಯ ನಡೆ ನುಡಿ ಅರಿವು ಆಚಾರ ಅನುಭವಗಳನ್ನು ಇಡಕ್ಕೆ ಈ ಕಪಾಟದ ವಿನಃ ಹತ್ತಿ ಕಟಗಿ ಕುಳ್ಳ ಎಲ್ಲ ಇಡಕ್ಕೆ ಇದಲ್ಲ. ಇದನ್ನಿಟ್ಟರೆ ಇದಕ್ಕೆ ಬೆಲೆ ಇಲ್ಲ, ಇದಕ್ಕೆ ಬೆಲೆ ಇಲ್ಲ. ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ಶಿವಯೋಗ ಮಂದಿರದಲ್ಲಿ 1,000,000 ಆಕಳಗಳನ್ನು ಸಾಕಿ ಭಸ್ಮ ತಯಾರು ಮಾಡ್ತಾರೆ, ವಿಭೂತಿ. ಅದೆಷ್ಟು ಉಪಯೋಗಕ್ಕದ? ಗೋವಿನ ಹಾಡು ಅಂತೊಂದು ಹಾಡಿತ್ತು, ಗೋವಿನ ಹಾಡು. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇರು ಗೊಬ್ಬರವಾದೆ. ನೀನಾರಿಗಾದೆ ಪ್ರಶ್ನಾರ್ಥಕ್ಕೆ ಚಿನ್ನದ, ನೀನಾರಿಗಾದೆ ಪ್ರಶ್ನೆ ಹೇಳು ಮನುಷ್ಯನೇ. ಅದೆಲ್ಲರಿಗೂ ಬೇಕಾಗ್ಯದ, ಸಗಣಿ ಬೇಕಾತು, ಕುಳ್ಳಾತು ಒಲಿಗೆ ಬಂತು, ಗೊಬ್ಬರ ಆತು ಭೂಮಿಗೆ ಬಂತು, ಸುಟ್ರ ವಿಭೂತಿ ಆತು. ನೀ ಯಾರಿಗಾದೆ, ನೀನಾರಿಗಾದೆ ಪ್ರಶ್ನೆ ಮಾಡ್ತಾನೆ. ಇನ್ನೊಬ್ಬ ಹೇಳ್ತಾನ, ಏ ಬೆಟ್ಟದ ಬಿದಿರೆ, ಅಟ್ಟಕ್ಕೆ ಏಣಿಯಾದೆ,
ಕಾಲು ಮುರಿದವರಿಗೆ ಊರು ಗೋಲಾದೆ, ನೀನಾರಿಗಾದೆ. ಬೆಟ್ಟದ ಬಿದರ ಮರ ಆಗ್ಯದ ನಿಮ್ಮ ಕೈಯಾಗ ಕೇರಾಕ್ ಮರ ಕೆರಂಗಿಲ್ಲ ಹಿಂಗೆ ಮರ. ಬೆಟ್ಟದ ಬಿದರ ಮಠದಾಗ ಕಜ್ಜಾಯಿ ಬುಟ್ಟಿ ಆಗ್ಯದ. ಬೆಟ್ಟದ ಬಿದರ ಸಾಲಿ ಮಾಸ್ತರನ ಕೈಯಾಗ ಬಡಿಗೆ ಆಗ್ಯದ. ಬೆಟ್ಟದ ಬಿದರ ಸ್ವಾಮೀಜಿಯವ್ರ ಕೈಯಾಗ ಬೆತ್ತಾಗ್ಯದ. ಬೆಟ್ಟದ ಬಿದರ ನಂದಿ ಕೋಲಾಗ್ಯದ. ಬೆಟ್ಟದ ಬಿದರ ಏಕತಾರಿ ಆಗ್ಯದ. ಏ ಮಾನವ ನೀನಾರಿಗಾದೆ ಹೇಳು, ಎಲ್ಲ ಉಪಯೋಗಕ್ಕಾತ ನೀನೇನು ಮಾಡಿದೆ ಹೇಳು. ನಿನ್ನೇನು ತೆಗೆದು ಶೋಕೇಶ್ನಾಗ ಇಡ್ತಾರೇನು, ಇಡ್ತಾರೇನವ? ಇಲ್ಲ, ಬಹಳ ಆದ್ರೆ ಮೂರು ದಿನ ಇಡ್ತಾರೆ, ಆಮೇಲೆ ಇಟ್ಕೊಳ್ಳೋದಿಲ್ಲ. ಇದನ್ನು ಪ್ರಶ್ನೆ ಕೇಳ್ತದ ಗೋವು, ಆಕಳು ಹೇಳ್ತದ ಹುಟ್ಟುತ್ತ ಹುಲ್ಲಾದೆ. ಬಿದರು ಹೇಳಿರುವಂಗ ಗೋ ಹೇಳ್ತದ, ಆಕಳು ಹೇಳ್ತದ ನಾನು ಇಷ್ಟು ಎಲ್ಲ ಬೇಕಾಗ್ಯಾನ. ಇಟ್ಟರೆ ಶಗಣಿ, ತಟ್ಟಿದರೆ ಕುರುಳು, ಸುಟ್ಟರೆ ವಿಭೂತಿ, ನೀನಾರಿಗಾದೆ ಪ್ರಶ್ನೆ ಮಾಡ್ತದೆ. ಉತ್ತರ ಬಹಳ ದೂರಿಲ್ಲ, ಅದ್ರ ಉತ್ತರನು ತಾನೇ ಹೇಳ್ತದೆ, ಉತ್ತರನು ತಾನೇ ಹೇಳ್ತದೆ. ಎಲ್ಲಿದೆ ಉತ್ತರ ಅಂತಂದ್ರೆ ಪ್ರಶ್ನಾರ್ಥಕ ಚಿಹ್ನೆ ತೆಗೆದು ಬಿಡ್ಬೇಕು. ಅದರ ಮುಂದಿನ ಪ್ರಶ್ನೆ ಐತಿಲ್ಲ ಅದನ್ನು ತೆಗೆದು ಬಿಡಬೇಕು. ನೀನಾರಿಗಾದೆ ಪ್ರಶ್ನೆ ಮಾಡಿದ್ದಿಲ್ಲ, ಪ್ರಶ್ನಾರ್ಥಕ ಚಿಹ್ನೆ ತೆಗೆದು ಬಿಟ್ರೆ ನೀನಾರಿಗಾದೆ. ಇನ್ನೂ ತಿಳಿದಲ್ಲ, ಗಲಾಟೆ ಮಾಡೋರಿಗೆ ಹೆಂಗೆ ಅರ್ಥ ಆಗತ್ತದು? ನೀನಾರಿಗಾದೆ, ನೀ ಯಾರಿಗಾದೆ, ನಾರಿಗಾದೆ, ಪ್ರಶ್ನಾರ್ಥಕ ಚಿಹ್ನೆ ತೆಗೆದು ಬಿಟ್ರೆ ನೀನಾರಿಗಾದೆ. ನೀ ಹೆಣ್ಣಿಗಾದೆ, ನೀ ಮಣ್ಣಿಗಾದೆ, ನೀ ಹೊನ್ನಿಗಾದೆ. ದೇವ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಕಾಮಕ್ಕೆ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ನಿನಗಾಗಿ ಗುರಿಯಾಗಿ ಲಯವಾಗಿ ಹೋದವರನೊಬ್ಬರನು ಕಾಣೆ, ಪ್ರಭು ಹೇಳ್ತಾನಲ್ಲಮ್ಮ. ಕೋಟಿ ಕೋಟಿ ಜನ ಈ ಭೂಮಿಗೆ ಸತ್ರು, ಕೋಟಿ ಕೋಟಿ ಜನ ಹೆಣ್ಣಿಗೆ ಸತ್ರು, ಕೋಟಿ ಕೋಟಿ ಜನ ಮಣ್ಣಿಗೆ ಸತ್ರು. ಇವತ್ತಿಗೂ ಹೋಗಿರ್ಬೇಕಂದ್ರೆ ಕೋರ್ಟ್ ಕಚೇರಿಗೆ ಹೋಗ್ರಿ, ಪುರಾಣ ಪುರಾಣ ಹೇಳಿ ಹೇಳಿ ಕೇಸ್ ಆಗ್ಯಾವನ್ನು ಕೇಳ್ರಿ, ಬ್ಯಾಡ ಪುರಾಣ ಕೇಳಿ ಕೇಳಿ ಕೇಸ್ ಆಗ್ಯಾವನ್ನು ಕೇಳ್ಬರ್ರಿ. ಇಲ್ಲ, ಬರೇ ಭೂಮಿ ಸೀಮಿ ಧನ ಕನಕ ಕಾಂಚನ ಕಾಮಿನಿ. ಈ ಕಾಕಿಕ್ಕಿ ಏನದಾವಲ್ಲ ಮೋಸ್ಟ್ ಡೇಂಜರ್. ಈ ಕನಕ ಕಾಂಚನ ಕಾಮಿನಿ ಏನದಾವಲ್ಲ, ಈ ಕೀರ್ತಿ ವಾರ್ತೆ ಇದ್ರ ಸಲುವಾಗಿ ನಡೆದದ, ಇದ್ರ ಸಲುವಾಗಿ. ಆದರೆ ಬಿದಿರು ಎಲ್ಲರಿಗೂ ಬೇಕಾಗ್ತದೆ, ಬೇಕು. ಮರವಿದ್ದು ಫಲವೇನು ಅಂತಾಳೆ ಮಹಾದೇವಿ ತಾಯಿ, ಹೇಳ್ತಾಳೆ ಮರವಿದ್ದು ಫಲವೇನು. ಒಂದು ಗಿಡ ಅನಿಸ್ಕೋಬೇಕಾದ್ರೆ ಮೂರು ಕಾರಣಗಳು ನಡಿಬೇಕು. ಏನಮ್ಮ, ಒಂದು ಗಿಡ ಅನಿಸ್ಕೋಬೇಕಾದ್ರೆ ಮೂರು ಕಾರಣಗಳು ನಡಿಬೇಕು. ಒಂದು, ಗಿಡ ನೆರಳು ಕೊಡಬೇಕು. ಎರಡನೇದು, ಗಿಡ ಹಣ್ಣು ಕೊಡಬೇಕು. ಇನ್ನೊಂದು, ಗಿಡ ಕೂಡಾಕ ಜಾಲಿ ಹಂಗಿರಬಾರ್ದು, ಅದು ಕೂಡಾಕ ಆನಂದವಾಗಿ ಸ್ಥಳವನ್ನು ಮಾಡಿಕೊಟ್ಟಿರಬೇಕು. ಇವು ಮೂರು ಇದ್ರೆ ಮರ ಇಲ್ಲಿಲ್ಲಂದ್ರೆ ಮರ ಅನಿಸ್ಕೊಳ್ಳಂಗಿಲ್ಲ. ಹೌದಮ್ಮ, ಹಂಗೆ ಮರ ಇದ್ದ ಫಲ ಏನು, ನೆರಳಿಲ್ಲಂದ್ರೆ ಮರ ಅಂತಾರೇನು? ಇಲ್ಲಿ ನೀವು ಕೂಡಿರಿ, ಇಲ್ಲಿ ಕೂಡಿರಲ್ಲ, ಸಂತೆ ಒಳಗೆ ಒಂದು ಮನೆಯ ಮಾಡಿ ಅಂತಾರೆ, ಅದೇ ಅಕ್ಕ. ಶಾಂತಿ ಇಲ್ಲಂದ್ರೆ ಎದಕ್ಕೆ ಬರೋದಿಲ್ಲ? ಐ ವಾಂಟ್ ಪೀಸ್ ಅಂತಾನೊಬ್ಬ, ನನಗೆ ಬೇಕಾಗ್ಯದ ಶಾಂತಿ, ಅದನ್ನು ಹುಡುಕ್ಯಾಡಕತ್ತೇನಿ. ಶಾಂತಿ ಬೇಕಂತ ಗಲಾಟೆ ಮಾಡಿದಂಥವು, ಹಂಗಾಗ್ಯದ. ಭಾಳ ಲಕ್ಷ್ಯ ಕೊಟ್ಟ, ನೀವು ಪ್ರಸಾದಕ್ಕೆ ಬರ್ರಿ, ತಕರಾರಿಲ್ಲ, ಪ್ರಸಾದ ಆಮೇಲೆ. ಮನಸ್ಸು ಅರಳುವ ಬಲ್ಲವರ ಮಾತುಗಳ ಅವಶ್ಯಕತೆ ಇದೆ ಈ ದೇಶಕ್ಕೆ. ಬರೀ ಬುದ್ಧಿವಂತರ ಅವಶ್ಯಕತೆ ಇಲ್ಲ, ಹೃದಯವಂತರ ಅವಶ್ಯಕತೆ ಇದೆ. ನೆನಪಿಟ್ಕೋಬೇಕು ನೀವು, ಹೃದಯವಂತರ ಅವಶ್ಯಕತೆ. ಸಮಾಜಕ್ಕೊಂದಿಷ್ಟು ಏನಾದರೂ ಮಾಡಬೇಕಲ್ಲ ನಾವು. ಮರಾದ ನೆರಳಿಲ್ಲ, ರೂಪದ ಭಾಳ ಚಂದದಿವಿ, ಭಾಳ ಚಂದದಿವಿ, ಗುಣ ಸರಿ ಇಲ್ಲ, ಕೆಟ್ಟ ಗುಣ ಅದಾವ, ಕೆಟ್ಟ ಗುಣ ಗೊತ್ತಾಗ್ತದಲ್ಲ, ಕೆಟ್ಟ ಗುಣ. ಅಕ್ಕ ತಂಗಿಯರನ್ನ ಅಣ್ಣ ತಮ್ಮ ಕೊಟ್ಟಾರೆ, ಅಣ್ಣ ತಮ್ಮ ಅಕ್ಕ ತಂಗಿ ಇಬ್ಬರಿಗೂ ಒಂದೊಂದು ಮಗ ಅದ. ಇವು ಅಣ್ಣ ಪ್ಯಾಟ್ಯಾಗ ಹೋಗಿ ಬರಾಗ 50 ರೂಪಾಯಿಗೊಂದು ಎಫ್ ಅಲ್ಲ, 10 ರೂಪಾಯಿದೊಂದು ಎರಡು ತಂದ, ಗೊತ್ತಾಗಿರ್ಬೇಕು ನಿಮಗೆ ಅದಕ್ಕಂತ. 10 ರೂಪಾಯಿದು ತನ್ನ ಮಗಗೆ, 50 ರೂಪಾಯಿದು ತನ್ನ ಮಗಗೆ, 10 ರೂಪಾಯಿದು ತಮ್ಮನ ಮಗ ತೊಗೊಂಡು ಬಂದು, ಈ ಕಡೆ 50ರದ್ದು, ಈ ಕಡೆ 10ರದ್ದು, ಹಿಂಗೆ ಅಪ್ಪಲ್ ಸೇಬು ಹಿಡ್ದಾನ. ಹುಡುಗು ಅಂಗಳದಾಗ ಆಡ್ತಿದ್ದು, ಅಂಗಳದಾಗ ಆಡ್ತಿದ್ದು ಕೂಸುಗಳು, ಪಾಪ ಅವಕ್ಕೇನು ಗೊತ್ತು ದೊಡ್ಡಪ್ಪ ಮೋಸ ಮಾಡ್ತಾನಂತ ಹುಡುಗರಿಗೆ ಗೊತ್ತೈತೇನು? ಇಲ್ಲ, ಆಟ ಆಡ್ತಿದ್ದು, ಭೇದಿಲ್ಲ ಅವಕ್ಕೆ, ಮಕ್ಕಳಿಗೆ ಭೇದಿಲ್ಲ.
ಆಟ ಆಡುವಾಗ ಬರ್ರಿ ನಿಮಗೆ ಅಪ್ಪಲ್ ತಂದಿನ ತಗೋಬರಿಪ್ಪ ಅಂತ ಕೈ ಮಾಡಿದ ಅಪ್ಪ ದೊಡ್ಡಪ್ಪ. ಆ ಹುಡುಗ ಏನು ಮಾಡಿದ್ವು ಅಂದರೆ ಕ್ರಾಸ್ ಮಾಡಿಬಿಟ್ಟು ತನ್ನ ಮಗ 10 ರೂಪಾಯಿ ಕಡೆ ಬಂದ, ತಮ್ಮನ ಮಗ 50 ರೂಪಾಯಿ ಕಡೆ ಬಂದ. ನಮ್ಮ ತಮ್ಮನ ಮಗಗೆ 50 ರೂಪಾಯಿದು ಹೋಗತ್ತೆ ಅಂತ ಕ್ರಾಸ್ ಮಾಡಿದೆವು ಕೈ ಹಿಂಗೆ. ಈ ಕೈ ಕ್ರಾಸ್ ಮಾಡಿದ್ದು ತಮ್ಮನ ಹೆಂಡತಿ ಮಾಳಿಗೆ ಮ್ಯಾಗ ಬಟ್ಟೆ ಒಣಾಗ್ತಿದ್ಲು, ಅವಳು ನೋಡಿ ಭಾವಾಂದಳು ಏನು ಅಂದ, ಈಗೇನು ಕತ್ರಿ ಮಾಡಿ ನೀ ಮೋಸ ಮಾಡಿ ಹಣ್ಣು ಕೊಡಕತ್ತೀಯಲ್ಲ, ಇದ ಕತ್ರಿಯಾಗನ ಬೇರೆ ಆಗೋಣ ಅಂದ್ಲಕ್ಕೆ. ಒಂದು ಸಣ್ಣ ವಿಚಾರಕ್ಕೆ ಮನಿ ಭೇದ ಆಗ್ತದೆ. ನೀ ಜಾನ್ ಯಾವಾಗ ಹಾಕಿದ್ದಿ, ನಿನ್ನ ಮಗಗೆ 10 ರೂಪಾಯಿ ಕೊಟ್ಟ, ತಮ್ಮನ ಮಗಗೆ 50 ರೂಪಾಯಿ ಕೊಟ್ಟಿದ್ರೆ ನೀ ಶಾಣೆ ಹಾಕಿದ್ದಿ. ಒಳಗಿಂಥ ದ್ವೇಷ ಅಸೂಯೆ ಮತ್ಸರ ತುಂಬಿಕೊಂಡಾವಾಗ ಮಳೆ ಆಗಂಗಿಲ್ಲ. ಇಂಥ ಕಾಲ ಬಂದುಬಿಡಿತು. ಯಾಕೆ ಅದಕ್ಕೆಲ್ಲ ಕಾರಣ ನಾವು ಸಮಾಜಕ್ಕೆ ಉಪಯೋಗ ರೂಪ ಬೇಕಾಗಿಲ್ಲ, ಗುಣ ಬೇಕು. ಧನವಿದ್ದು ಫಲವೇನು ಅಂತ, ಧನ ದುಡ್ಡದ ದಾಸೋಹಕ್ಕೆ ಕೊಡಂಗಿಲ್ಲ, ಒಳ್ಳೆಯ ಕಾರ್ಯಗಳಿಗೆ ನೀಡೋದಿಲ್ಲ. ನಾನು ಕಾಮನಹಳ್ಳಿಯವರು ಒಂದು ಪುರಾಣಕ್ಕೆ ಹೋಗಿದ್ದೀವಿ, ಆ ಊರ ಹೆಸರು ಹೇಳಂಗಿಲ್ಲ, ಹೇಳಿದ್ರೆ ಮತ್ತೆ ಅವ್ರು ನಮ್ಮನ್ನು ಕರೆಯಂಗಿಲ್ಲ. ಅವರು ನಾವು ಹೋಗಿವು ಬಸವ ಪುರಾಣ ಹೇಳಿ ಆ ಊರಾಗ. ಕಾರ್ಯಕ್ರಮ ಮುಗಿಯಾಗ ಎಲ್ಲರೂ ಬಾಗಲದಾಗ ಇಲ್ಲೊಂದು ಆರತಿ ಹಿಡಿತಿದ್ರು ಬುದ್ಧಿ, ಅಲ್ಲೊಂದು ಆರತಿ ಹಿಡಿತಿದ್ರು. ಆರತಿ ಒಳಗೆ ಏನು ದುಡ್ಡು ಕೂಡ್ತಿದ್ದುವಲ್ಲ, ಅವು 4 ಪಾಲು ಹಾಕಿದ್ದು 4 ಪಾಲು ಸ್ವಾಮಿಗಳಿಗೆ ಯಾರು ಕೊಡ್ತಿದ್ದಿಲ್ಲ ನಾವು. ನಂದೊಂದು ಪಾಲು, ಅದ್ರಾಗ ಗವಾಯಿಗಳದು, ಕಾಮನಹಳ್ಳಿ ಸರ್ದು, ಅವ್ರದ್ದೊಂದು, ಇವರಿಬ್ಬರು ಇದ್ದಿದ್ದಿಲ್ಲ, ನಾನು ಇವರು ಇದ್ದೀವಿ, ಇಬ್ರು ತೀರ್ಕೊಂಡಾರ ಅದ್ರಾಗ, ಹಾಡೋರೊಬ್ಬರು ತಬಲಾ ನೋಡ್ರು ಸರ್ ಒಬ್ಬರು, ಮನೆ ವಯಸ್ಸಾಗಿತ್ತು ಪಾಪ ಅವ್ರಿಗೆ. ಅವರು ದಿನ ದುಡ್ಡು ಹಾಕೋರು, ನಾವು ಆ ದುಡ್ಡನ್ನು ಎನಿಸೋದು ಎಷ್ಟು ಬರ್ತಿತ್ತು ಅಂತಂದರೆ, ಈಗೇನು ಸಿಮೆಂಟ್ ಚೀಲ್ ಅದಾವಲ್ಲ, ಸಿಮೆಂಟ್ ಚೀಲ್ಗಟ್ಟಲೆ ಕೂಡಿತ್ತು ಒಂದು ತಿಂಗಳದಾಗ, 4ನೇ ಇದ್ದನೊಳಗೆ 25 ಪೈಸ. ಕಾಮನಹಳ್ಳಿ ಸರ್ ಊರು ಗೊತ್ತಾತಲ್ರಿ, ಹಾಂ, ದುಡ್ಡು ಕೂಡಿದ್ದು. ಅವನ್ನೆಲ್ಲ ಪಾಲ ಹಚ್ಕೋಬೇಕಲ್ಲ, ಈಗ ಎಲ್ಲ ಪಾಲ ಹೆಂಗೆ ಹಚ್ಕೊಳ್ಳೋದು, ಒಂದು ಕೆಲಸ ಮಾಡಿದ್ವಿ. ಈ ದುಡ್ಡು ಏನು 4ನೇ ಕೂಡ್ಯಾವಲ್ಲ, ಇವನ್ನ ಕೊಡ್ಬೇಕಲ್ಲ, ಅಂಗಡಿಯಾಗ ಕೊಟ್ಟು ತೊಗೋಬೇಕಲ್ಲ, ಹೌದಾ? ಪುರಾಣ ನಾಳೆ ಮುಗೀತದಂದ್ರೆ ಇವತ್ತು ಒಂದು ಪ್ರಶ್ನೆ ಕೇಳೀನಿ ಎಲ್ಲರಿಗೂ, ನಮ್ಮ ಪ್ರವಚನ ಬಗ್ಗೆ ಇಬ್ಬರು ಹೆಣ್ಮಕ್ಕಳು ಇಬ್ಬರು ಗಂಡುಮಕ್ಕಳು ಅನಿಸಿಕೆ ಅಭಿಪ್ರಾಯ ಹೇಳ್ರಿ ಅಂತ ಹೇಳೀನಿ. ನಾ ಬರೋಬ್ಬರಿದ್ನೆ ಅಲ್ಲಿ ತನಕ ಅದನ್ನು ಕೇಳಿ ತಪ್ಪು ಮಾಡಿದ್ನೆ ನಾನು. ಅದ್ರಾಗ ಒಬ್ಬಕ್ಕೆ ಹೆಣ್ಮಗಳು ಒಂದು ಶಾಲೆ ಓದು ಹುಡುಗಿ ಅದನ್ನಿತ್ತು ಹೇಳಿಲ್ಲ, ನಾ ಹೇಳ್ತೇನೆ ರೀ ಅಂದು ಮೈಕ್ ಕೊಟ್ರಿ, ಕಾರ್ಡ್ಲೆಸ್ ಕೊಟ್ರಕ್ಕಿ ಕೊಟ್ಟಿ ಸರ್. ಜಮಖಂಡಿಯಿಂದ ಬಂದಿರತಕ್ಕಂಥ ಈಶ್ವರ್ ಮಂಟೂರು ಶರಣರು ಭಾಳ ತುಂಬ ಚೆನ್ನಾಗಿ ಹೇಳಿದರು, ಅವರು ಭಾಳ ಜಾಣರದಾರ ತಿಳ್ಕೊಂಡಿನಿ, ಆ ಹುಡುಗಿ ನನಗೆ ಹೇಳಕತ್ತೆ. ಆದರೆ ಒಂದು ವಿಷಯದಾಗ ಅವ್ರು ಫೇಲ್ ಆಗ್ಯಾರ ಅಂದಳಕ್ಕೆ ಹುಡುಗಿ. ಯಾಕೆ ಅದನ್ನ ಅಂದ್ಲಂದ್ರೆ, ನಾನೇನು ಹೇಳಿದೆ ವೇದಿಕೆ ಮ್ಯಾಗ, ನಿಮ್ಮ ಊರಾಗ ಬಹಳ ದಾನಿಗಳದಾರ, ದಾಸೋಹಿಗಳದಾರ, ಹೋಗುವಾಗ ಎಲ್ಲರೂ ನಮ್ಮ ಆರತಿ ಒಳಗೆ ಎಲ್ಲರೂ ದುಡ್ಡು ಹಾಕ್ಯಾರ, ನಮಗೆ ಭಾಳ ಆನಂದ ಆಗೈತೆ ಅಂತ ನಾನು ಅಂದಿನಿ. ಅದನ್ನು ನೋಡಿ ಅವಳು ಹೇಳಿದ್ಲು, ಮಂಟೂರು ಶರಣರು ಭಾಳ ಜಾಣರದಾರ ತಿಳ್ಕೊಂಡಿನಿ, ಅವರು ದಡ್ರದಾರ ಅಂದಳಕ್ಕೆ. ಏನಾಗೈತೆ ತಂಗಿ, ನನ್ನ ತಪ್ಪರ ಏನಾಗೈತಿ, ಏನಿಲ್ಲರಿ ಅಪ್ಪರ, ನೀವು 4ನೇ ಅದ್ರಾಗ ಹಾಕಿದ್ದು ನೋಡಿ ಸಂತೋಷ ಆಗ್ಯರಿ, ನಿನ್ನೆ ನನ್ನ ಮನೆ ಸಂಯುಕ್ತ ಕರ್ನಾಟಕ ಪೇಪರ್ ನೋಡಿರಲ್ಲ ಅಂದ್ಲಕ್ಕೆ ನನಗೆ. ಏನು ಅನ್ನಿ 25 ಪಸ 4ನೇ ಇನ್ನು ಮ್ಯಾಲೆ ನಡೆಯಂಗಿಲ್ಲ ಅಂತ ಪೇಪರ್ದಾಗ ಬಂದದ. ಅದಕ್ಕೆ ಮನ್ಯಾಗ ಇದ್ದದ್ದು ಬಿಟ್ಟದ್ದು ಹಾಕ್ಯಾರ, ನೀವು ಹುಚ್ಚರದಿರಿ ಅಂದ್ಲಕ್ಕೆ. ಅದನ್ನು ಅದ ಊರಾಗಿಟ್ಟು ಬಂದಿವಿ ತಂಗಿ ನಾವು. ಏನು ಹುಡುಗ, ನಾವು ಅವ್ರು ಕೂಡ ಸುಮ್ಮ ಬಂದೀವಿ ಮತ್ತೆ. ಅವನು ಕೊಡೋಕೆ ಕಿರಾಣಿ ಅಂಗಡಿಗೆ ಹೋಗಿದ್ದೀವಿ, ಅವನು ಕೊಡ್ಬೇಕಲ್ಲ ಒಂದು ಕಿರಾಣಿ ಅಂಗಡಿಗೆ, ಅವನು ತೊಗೊಂಡು ಹೋದೀವಿ ನಡೆಯಂಗಿಲ್ಲ ಪಕ್ಕ ಗೊತ್ತಾತು ನಮಗೆ. ಅವ ಅಂದ್ರೆ ಅವಾಗ ಹಾಕವ್ರು ನಾವು, ಮತ್ತು ನಮಗೆ ಮಂದಿ ಹಾಕ್ಯಾರ, ಅವಾಗ ನಾವು ಹಾಕ್ಬೇಕತ್ ನಾವು ಹಾದಿವು. ಅವ ಎಡ್ ಶಾಣೆ ಅಂದ್ರೆ ಅವನಷ್ಟು ತೊಗೊಂಡು 100 ರೂಪಾಯಿ ಕೊಡ್ತೀನಿ ನಾನು. ಇರಲಿಲ್ಲ ಮತ್ತು ಅಷ್ಟರೇ ಬರ್ತೈತೆ, 25 ರೂಪಾಯಿ ಬಸ್ ಚಾರ್ಜ್ ಯಾಕತ್ತೆ ಅಂತ ಹೇಳಿ. ಇದನ್ನ ತಾತ್ಪರ್ಯ ಏನಂದ್ರೆ, ಧನ ಅದ ನಡಿಲಾರದ ನೋಟ, ಹಿಂಡ್ಲಾರದ ಆಕಳ, ಹೊತ್ತಿದ ರೊಟ್ಟಿ ಮಠಕ್ಕೆ ಕೊಡುದಂತ. ಹೌದಲ್ರಿ, ರೊಟ್ಟಿ ಹೊತ್ತಿರ್ತದೆ ಏನು ಹೇಳ್ತೀರಿ ಹೇಳ್ರಿ ನೋಡೋಣ, ಕರೆ ಹೇಳ್ಬೇಕು ಆನೆ ಮಾಡಿ ನೀವು. ರೊಟ್ಟಿ ಹೊತ್ತಂದ್ರೆ ಸ್ವಾಮಿ ಬರ್ತಾನಿಡ ಅಂತ. ಏನು ನಿಮ್ಮ ಹೊತ್ತಿದ ರೊಟ್ಟಿ ತಿನ್ಬೇಕು ಅವ? ಹಿಂಡ್ಲಾರದ ಆಕಳ ಮಠಕ್ಕೆ ಬಿಡೋದು, ಅದು ಹಿಂಡಂಗಿಲ್ಲ ಮನ್ಯಾಗ, ಅದನ್ನು ಮಠಕ್ಕೆ ಕಳಿಸು. ಅದನ್ನು 20 ಮಂದಿ ಹೇಳೋದು, ನಾವು ಮಠಕ್ಕೊಂದು ಆಕಳ ಕೊಟ್ಟಿವ್ರಿ. ಮಾಡಿದೀನೆನ್ನದಿರ ಲಿಂಗಕ್ಕೆ, ಮಾಡಿದೀನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಹೇಳಿಸಿ ಕಾಡಿತ್ತು ಶಿವನ ಡಂಗುರ ಅಂತ ಹೇಳಿದರು. ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ಸುಮನ
ಕೊಡದೆ ತ್ಯಾಗಿ ಎನಿಸಿಕೊಂಬುವುದು ಮುಡಿಯಿಲ್ಲದ ಶೃಂಗಾರ. ಸುಮ್ಮನ ಅನ್ನೋದು ತ್ಯಾಗಿ ಎನಿಸ್ಕೊಳ್ದು ಏನಿಲ್ಲಲ್ಲಿ ನಡೆಯಂಗಿಲ್ಲ. ಅಂಥದ್ದನ್ನು ಇಲ್ಲಿ ತರೋದು ನೀಡೋದು ಬೇಕಾಗಿಲ್ಲ. ನೋಡಿ ಇದೇಗ ಪೂಜ್ಯರು ನಿರೂಪಣೆ ಮಾಡುವಾಗ ಒಂದು 10 ಜನ ತಾಯಿಂದಿರು ಬೆಲ್ಲದ ಪೆಂಟಿ ತಲೆ ಮೇಗೆ ಇಟ್ಕೊತ ಹೋದ್ರೆ ಅದು ಭಕ್ತಿ ಅಂತಾರೆ. ಅದಕ್ಕೆ ಭಕ್ತಿ ಯಾರ್ದೋ ಬೆಲ್ಲದ ಪೆಂಟಿ ತಗೊಂಡ ಇವ ಕೊಟ್ಟು ಫೋಟೋ ತೆಗಿಸಿ ಪೇಪರ್ದಾಗ ಹಾಕಿದ್ದತ್ ನಾವು. ಇದೊಂದು ಇದು ಭಾಳ ಇದು ಹೆಚ್ಚಿರ್ತೈತೆ ಮಂದಿ ತಂದವ್ರು ಅವ್ರು ತೊಗೊಂಡು ನಾನು ಫೋಟೋ ಹಾಕಿ ಪೇಪರ್ದಾಗ ಹೇಳ್ಬಿಡು ನಂದಷ್ಟು ಪೇಪರ್ದಾಗ ಹಾಕಂತ ಬ್ಯಾಲ್ ಯಾರ್ದ ಅವಂದ. ಕೊಡದೆ ತ್ಯಾಗಿ ಎನಿಸಿಕೊಂಬುವುದು ಮುಡಿ ಇಲ್ಲದ ಶೃಂಗಾರ. ಅದಕ್ಕಾಗಿ ಅಕ್ಕ ಮಹಾದೇವಿ ಹೇಳ್ತಾಳೆ, ನಾನಿದ್ದು ಫಲವೇನೋ, ನಾನಿದ್ದು ಫಲವೇನು, ನಿನ್ನ ಜ್ಞಾನವೇ ಇಲ್ಲದ ತಗೊಂಡೇನು ಮಾಡೋದು, ಅದು ಸ್ವಾದವಿಲ್ಲದ ಹಣ್ಣು, ಅದು ಸೌರಭವಿಲ್ಲದ ಕುಸುಮ, ಅದು ಸಾರವಿಲ್ಲದ ದ್ರವ್ಯ, ಅದ್ಯಾರಿಗೆ ಯೋಗ್ಯ. ಈ ಶರಣರ ವಿಚಾರಗಳನ್ನು ನಾವೆಲ್ಲ ತಿಳ್ಕೊಂಡು ಮುನ್ನಡಿಬೇಕು. ಇವತ್ತೊಂದು ಪ್ರತಿಜ್ಞೆ ಮಾಡೋಣ, ಪ್ರತಿಜ್ಞೆ ಮಾಡೋಣ. ಏನಮ್ಮ ಪ್ರತಿಜ್ಞೆ ಮಾಡೋಣ? ನಾವು ಒಂದಿಷ್ಟು ಸಮಾಜಕ್ಕೆ ಏನಾದರೂ ಕೊಡಬೇಕು, ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಬೇಕು. ನಾವು ಒಂದಿಷ್ಟು ನೋಡಿ, ಇಲ್ಲೊಂದು ಹೂ ಇಟ್ಟಾರೆ ನೋಡಿ, ಇಟ್ಟಾರೆಲ್ಲ ಇಲ್ಲೊಂದು ಹೂ ಇಟ್ಟಾರೆ, ಎಷ್ಟು ಪುಣ್ಯ ಮಾಡಿತ್ತು ನೋಡಿದು. ಮುಂಜಾನೆ ಅರಳ್ಯದ ಹೂಗಾರಾಕಿ ತಂದು ಇಲ್ಲಿ ಇಟ್ಟಾಡಿದನು. ಇನ್ನೊಂದು ಅರ್ಧ ತಾಸಿಗೆ ಬಾಡ್ತದೆ, ಆದ್ರೆ ಅದಕ್ಕೆ ಆನಂದ ಆಗ್ಯದ. ಅನ್ನದಾನೀಶ್ವರ ಪುರಾಣ ಪ್ರವಚನ ಪುರಾಣ ಪುಸ್ತಕ ಮ್ಯಾಗ ನನ್ನ ಇಟ್ಟಾರ, ಸಾಕು ನನ್ನ ಜೀವನ ಅಂತದ. ಸಾಕು ನನ್ನ ಜೀವನ ಎರಡು ಅದಾವಲ್ಲೇ, ಇದನ್ನು ಇಲ್ಲಿ ಇಟ್ಟಾರೆ, ಇದಕ್ಕೆ ಸಾರ್ಥಕತೆ ಅದ. ಹಾಗ ಮಾನವನ ಜೀವನ ಸಾರ್ಥಕಗೊಳ್ಳಬೇಕು, ಲೇಸೆನಿಸಿಕೊಂಡು ಒಂದು ದಿನ ನಾವೆಲ್ಲ ಬದುಕೋಣ ಅನ್ನೋ ಮಾತನ್ನು ಹೇಳಿ ಗವಾಯಿಗಳು ಪ್ರಾರ್ಥನೆಯನ್ನು ಹೇಳ್ತಾರೆ. ತಾವೆಲ್ಲರೂ ಕೂಡ ಭಾವ ತುಂಬಿ ಆ ಪ್ರಾರ್ಥನೆಯನ್ನು ಹೇಳಬೇಕು. ಅರಿವಿನ ರಮಣಯ ಅರಿವಿನನು ಭಾವಿ ಅನ್ನದಾನ ಪ್ರಭುವೇ, ಅರಿವಿನ ರಮಣಯ ಅರಿವಿನನು ಭಾವಿ ಅನ್ನದಾನ ಪ್ರಭುವೇ, ಅರಿವಿನ ರಮಣಯ ಅರಿವಿನನು ಭಾವಿ ಅನ್ನದಾನ ಪ್ರಭುವೇ, ಅರಿವಿನ ರಮಣಯ ಅರಿವಿನನು ಭಾವಿ ಅನ್ನದಾನ ಪ್ರಭುವೇ. ಎಲ್ಲರೂ ಹಾಲಕೆರೆ ಪುರ ಪಾವನ ನೆಲದ ಪುಣ್ಯ ಪಾದ ಗುರುವೇ, ಹಾಲಕೆರೆಯ ಪುರ ಪಾವನ ನೆಲದ ಪುಣ್ಯ ಪಾದ ಗುರುವೇ, ಹಾಲಕೆರೆ ಪುರ ಪಾವನ ನೆಲದ ಪುಣ್ಯ ಪಾದ ಗುರುವೇ. ಎಲ್ಲರೂ ಹಾಡಿ. ಲೋಕ ಪೂಜನೆ ವಿಶ್ವ ವಂದನೆ ನಿಮಗೆ ಕೋಟಿ ನಮನ, ಲೋಕ ಪೂಜನೆ ವಿಶ್ವ ವಂದನೆ ನಿನಗೆ ಕೋಟಿ ನಮನ, ಲೋಕ ಪೂಜನೆ ವಿಶ್ವ ವಂದನೆ ನಿಮಗೆ ಕೋಟಿ ನಮನ, ಲೋಕ ಪೂಜನೆ ವಿಶ್ವ ವಂದನೆ ನಿಮಗೆ ಕೋಟಿ ನಮನ. ಅಗಣಿತ ಮಹಿಮೆಯ ಲೀಲಾಮೂರ್ತಿ, ಅಗಣಿತ ಮಹಿಮೆಯ ಲೀಲಾಮೂರ್ತಿ, ತೋರು ನಿಮ್ಮ ಚರಣ ಮಾಡುವೆ ವಚನ ಭಕ್ತಿ ಭಜನ. ಅರಿವಿನ ರಮಣಯ ಅರಿವಿನನು ಭಾವಿ ಅನ್ನದಾನ ಪ್ರಭುವೇ, ಅರಿವಿನ ರಮಣಯ ಅರಿವಿನನು ಭಾವಿ ಅನ್ನದಾನ ಪ್ರಭುವೇ, ಹಾಲಕೆರೆ ಪುರ ಪಾವನ ನೆಲದ ಪುಣ್ಯ ಪಾದ ಗುರುವೇ, ಗುರುವೇ ಹಾಲಕೆರೆಯ ಪುರ ಪಾವನ ನೆಲದ ಪುಣ್ಯ ಪಾದ ಗುರುವೇ. ಭುವಿಯನ್ನು ಬೆಳಗಲು ಗಂಜಿ ಹಾಳದಲ್ಲಿ ಜನಿಸಿದ ಶಿವ ಶರಣ, 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 ಉಳವಿಯ ಚನ್ನ ಬಸವನ ಕ್ಷೇತ್ರಕ್ಕೆ ನಡೆಸಿದನೇ ಪಯಣ, ಉಳವಿಯ ಚನ್ನ ಬಸವನ ಕ್ಷೇತ್ರಕ್ಕೆ ನಡೆಸಿದನೇ ಪಯಣ, ಉಳವಿಯ ಚನ್ನ ಬಸವನ ಕ್ಷೇತ್ರಕ್ಕೆ ನಡೆಸಿದನೇ ಪಯಣ.
ಉಳ್ಳವಿಯ ಚೆನ್ನ ಬಸವನ ಕ್ಷೇತ್ರಕ್ಕೆ ನಡೆಸಿದೆ ನೀ ಪಯಣ. ರೈತರ ಬಾಳಿನ ನಂದ ದೀಪ ಬಸವ ಜ್ಯೋತಿ ಕಿರಣ, ರೈತರ ಬಾಳಿನ ನಂದ ದೀಪ ಬಸವ ಜ್ಯೋತಿ ಕಿರಣ, ರೈತರ ಬಾಳಿನ ನಂದ ದೀಪ ಬಸವ ಜ್ಯೋತಿ ಕಿರಣ, ರೈತರ ಬಾಳಿನ ನಂದ ದೀಪ ಬಸವ ಜ್ಯೋತಿ ಕಿರಣ. ಕರವ ಮುಗಿಯುತ್ತ ಶಿರವ ಬಾಗುವೆವು, ಕರವ ಮುಗಿಯುತ್ತ ಶಿರವ ಬಾಗುವೆವು, ಹರಸು ನಿನ್ನ ಕರುಣ ಕಲ್ಮಠ ಹಿರಿಯ ಅನ್ನದಾನ, ಅರಿವಿನ ರಮನೆಯ ಅರಿವಿನನು ಬಾವಿ ಅನ್ನದಾನ ಪ್ರಭುವೇ, ಅರಿವಿನ ರಮನೆಯ ಅರಿವಿನನು ಬಾವಿ ಅನ್ನದಾನ ಪ್ರಭುವೇ, ಅರಿವಿನ ರಮನೆಯ ಅರಿವಿನನು ಬಾವಿ ಅನ್ನದಾನ ಪ್ರಭುವೇ, ಅರಿವಿನ ರಮನೆಯ ಅರಿವಿನನು ಬಾವಿ ಅನ್ನದಾನ ಪ್ರಭುವೇ. ಹಾಲಕೆರೆ ಪುರ ಪಾವನ ನೆಲದ ಪುಣ್ಯ ಪಾದ ಗುರುವೇ, ಹಾಲಕೆರೆಯ ಪುರ ಪಾವನ ನೆಲದ ಪುಣ್ಯ ಪಾದ ಗುರುವೇ. ಕಪ್ಪನರೆ ಗಲ್ಲ ಕಾಣದೆ ತಪವನ್ನು ಗೈದವನು, ಓಡಿ ಕೊಪ್ಪನರೆ ಗಲ್ಲ ಕಾಣದೆ ತಪವನು ಗೈದವನು, ಓಡಿ ಕೊಪ್ಪನರೆ ಗಲ್ಲ ಕಾಣದೆ ತಪವನು ಗೈದವನು, ಓಡಿ ಕೊಪ್ಪನರೆ ಗಲ್ಲ ಕಾಣದೆ ತಪವನು ಗೈದವನು. ಬಡ ಮಕ್ಕಳಿಗೆ ವಿದ್ಯೆಯ ಕಲಿಸಲು ಶಾಲೆಯ ತೆರೆದವನು, ಬಡ ಮಕ್ಕಳಿಗೆ ಅಭಿನವ ಅನ್ನದಾನ ಯೋಗಿಯನು ನಾಡಿಗೆ ಇತ್ತವನು, ಅಭಿನವ ಅನ್ನದಾನ ಯೋಗಿಯನು ನಾಡಿಗೆ ಇತ್ತವನು, ಅಭಿನವ ಅನ್ನದಾನ ಯೋಗಿಯನು ನಾಡಿಗೆ ಇತ್ತವನು. ಈಶ ಶರಣನ ಕಾವ್ಯಗಾನದಳು, ಈಶ ಶರಣನ ಕಾವ್ಯಗಾನದಳು, ಹಾಡಿ ಹರಸಿದವನು ಶರಣರ ಗಂಧ ಸೂಸಿದವನು, ಅರಿವಿನ ರಮಣೆಯ ಅರಿವಿನನು ಬಾವಿ ಅನ್ನದಾನ ಪ್ರಭುವೇ, ಅರಿವಿನ ರಮಣೆಯ ಅರಿವಿನನು ಬಾವಿ ಅನ್ನದಾನ ಪ್ರಭುವೇ, ಅರಿವಿನ ರಮಣೆಯ ಅರಿವಿನನು ಬಾವಿ ಅನ್ನದಾನ ಪ್ರಭುವೇ, ಅರಿವಿನ ರಮಣೆಯ ಅರಿವಿನನು ಬಾವಿ ಅನ್ನದಾನ ಪ್ರಭುವೇ. ಹಾಲಕೆರೆ ಪುರ ಪಾವನ ನೆಲದ ಪುಣ್ಯ ಪಾದ ಗುರುವೇ, ಗುರುವೇ ಹಾಲಕೆರೆಯ ಪುರ ಪಾವನ ನೆಲದ ಪುಣ್ಯ ಪಾದ ಗುರುವೇ, ಹಾಲಕೆರೆ ಪುರ ಪಾವನ ನೆಲದ ಪುಣ್ಯ ಪಾದ ಗುರುವೇ, ಹಾಲಕೆರೆ ಅನ್ನದಾನ ಪ್ರಭುವೇ, ಶಿವಯೋಗಿಯೇ ಗುರು ಅನ್ನದಾನ ಯೋಗಿಯೇ, ಬಹುತರ ಕ್ಷೇತ್ರ ತೀರ್ಥಂಗಳಂ ಸಂಚರಿಸಿ, ಬಹು
ಋತರ ಕ್ಷೇತ್ರ ತೀರ್ಥಂಗಳ ಸಂಚರಿಸಿ ಸಂಚರಿಸಿ ತುಹಿನಾಚಲದ ಸ್ವಭಗ ನೀಕ್ಷಿಸುತ್ತಂ ಪೋಗಿ ನೀಕ್ಷಿಸಿತ ಪೋಗಿ ಮಹಿತ ಕೇದಾರ ಪುಣ್ಯಕ್ಷೇತ್ರಗಳ ದರ್ಶನವ ಮಾಡಿ ಪುಣ್ಯಕ್ಷೇತ್ರಗಳ ದರ್ಶನವ ಮಾಡಿ ದಯ ಮಾಡಿಸಿದ ಮಹಾಯೋಗಿ ಮಹಾಯೋಗಿ ಮೃತ್ಯುಗೀಡಾದ ಭಕ್ತನನು ಪಾಲಿಸಿ ಶುಭಕ್ಕೆ ಪ್ರತ್ಯುಹಮಾದ ಘನರೋಗದಿಂ ಗ್ರಹದಿಂದ ರಕ್ಷಿಸಿದ ನಾರಿಯರನು ರಕ್ಷಿಸಿದ ನಾರಿಯರನು ರಕ್ಷಿಸಿದ ನಾರಿಯರನು ರಕ್ಷಿಸಿದ ನಾರಿಯರನು ಬಣ್ಣಿಸಲಾಗದಯ್ಯ ಬಣ್ಣಿಸಲಾಗದಯ್ಯ ಶಿವಪುರದ ತಪೋವನವನು ಶಿವಪುರದ ತಪೋವನವನು ಬೆಳಗಿ ಬೆಳಗಿ ಬೆಳಗಾಗಲು ಬೆಳಗನೆ ಬೆಳಗಿ ಬೆಳಗಿ ಬೆಳಗಾಗಲು ಕಂಗಳದ ಆರತಿಯ ಎತ್ತಿ ಮಂಗಳವ ಹಾಡುತ್ತಿಹರು ಮಂಗಳಾರತಿಯ ಹಾಡುತ್ತಿಹರು ಹಾಡುತ್ತಿಹರು ಹಾಡುತ್ತಿಹನು ಹಾಡುತ್ತಿಹರು ಹಾಡುತ್ತಿಹನು ಮಂಗಳಾರತಿಯ ಹಾಡುತ್ತಿಹನು 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 ಚನ್ನ ಕವಿ ಒಬ್ಬ ಶಿವ ಕವಿ ಅವನ ಅಂತರಂಗದ ಅರಿವಿನ ಪರದೆಯ ಮೇಲೆ ಮೂಡಿ ಬಂದ ಮುಕ್ತಕಗಳನ್ನು ವಚನಗಳ ರೂಪದಲ್ಲಿ ನಮ್ಮೆಲ್ಲರಿಗೆ ಕೊಟ್ಟ ಅನೇಕ ಪುರಾಣಗಳನ್ನು ರಚನೆ ಮಾಡಿದ ಇಲ್ಲೊಬ್ಬರು ಕುಷ್ಟಗಿ ತಾಲೂಕಿನಲ್ಲಿ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಕಲಿತಿರ್ತಕ್ಕಂಥ ಒಬ್ಬರು ತಾಳಗೇರಿ ಬಸವರಾಜ ಶಾಸ್ತ್ರಿಗಳು ತಾಳಗೇರಿ ಬಸವರಾಜ ಶಾಸ್ತ್ರಿಗಳು ಬಹಳ ಅದ್ಭುತ ಹಾಡುಗಳನ್ನು ಕೊಟ್ಟಿದ್ದಾರೆ ಅವರು ಭಾಳ ಚಂದ ಪುರಾಣ ಹೇಳುತ್ತಿದ್ರು ನಾ ಇದನ್ನು ಯಾಕೆ ನಡು ತಂದೀನಿ ಅಂದರೆ ಏನು ಬರೀತಾರ ಹೇಳ್ತಾರ ಕವಿಗಳು ಸಾಹಿತಿಗಳು ಅದಕ್ಕೆ ಚನ್ನ ಕವಿನ ಹೇಳ್ತಾನ ಕವಿ ಕಾವ್ಯದೋಳೆ ಎಸಗಿದ ದೋಷವದು ಅದು ನೂರು ತಲೆಯನಕ ಅಂತ ಹೇಳ್ತಾನೆ ಕವಿ ತನ್ನ ಕಾವ್ಯದೋಳಿ ಮಾಡಿರ್ತಕ್ಕಂಥ ದೋಷ ನೂರು ತಲಿತನ ಕಾಡ್ತದಂತ ಆ ತಾಳಗೇರಿ ಬಸವರಾಜ ಶಾಸ್ತ್ರಿಗಳು ಹೇಳ್ತಾರೆ ಸುಖವಳಿದು ಕಷ್ಟವಾಯಿತೆಂದು ಅಳಲಬೇಡ ಸುಮ್ಮನೆ ಪೂರ್ತಿ ಹಾಡೋದಿಲ್ಲ ನಾನು ಸಮಯ ಇಲ್ಲ ಸುಖಿಗಳತಿ ಕಷ್ಟವನ್ನು ಪಡಲಿಲ್ಲ ಮನುಜ ಪಡಲಿಲ್ಲ ಮನುಜ ತಿಳಿದು ತಿಳಿದು ಮಾಯಾಮೃಗದ ಹಿಂದೆ ಹೋದನು ತಿಳಿದು ತಿಳಿದು ಮಾಯಾಮೃಗದ ಹಿಂದೆ ಹೋದನು ಕಳೆದುಕೊಂಡನೇಕೆ ಸತಿಯ ಶ್ರೀರಾಮನು ಕಳೆದುಕೊಂಡನೇಕೆ ಸತಿಯು ಶ್ರೀರಾಮನು ಹಣೆಯ ಮಧ್ಯದಲ್ಲಿ ಬರದ ಬ್ರಹ್ಮ ಬರಹವ ತಪ್ಪಿಸಲು ಸಾಧ್ಯವಿಲ್ಲ ಯಾವ ಮಾನವ ತಪ್ಪಿಸಲು ಸಾಧ್ಯವಿಲ್ಲ ಯಾವ ಮಾನವ ಸತ್ಯದಲ್ಲಿ ಹರಿಶ್ಚಂದ್ರ ಸಾಮ್ರಾಟನು ಸತ್ಯದಲ್ಲಿ ಹರಿಶ್ಚಂದ್ರ ಸಾಮ್ರಾಟನು
ಇತ್ತನೆಲ್ಲ ಭೋಗ ಭಾಗ್ಯ ಮುನಿಗೆ ತನ್ನನು ಸಲುಹುದಾಗಿ ಸಲುಹುದಾಗಿ ಸತಿಯ ಸುತರ ಮಾರಿ ಬಿಟ್ಟನು ಹೊಲೆಯನಾಳಾಗಿ ಮಸಣವನ್ನೇ ಕಾಯ್ದನು ಹೊಲೆಯನಾಳಾಗಿ ಮಸಣವನ್ನೇ ಕಾಯ್ದನು ಯಾಕಿದನ್ನು ಹೇಳಿದೆ ಬಹಳ ಕಷ್ಟ ಅವರಿಗೆ ಬಹಳ ಕಷ್ಟ ತಾಳ್ಗೇರಿ ಬಸವರಾಜ ಶಾಸ್ತ್ರಿ ಇದನ್ನು ಯಾಕೆ ಈ ವಿಷಯದ ನೀವು ಅರ್ಥ ಮಾಡ್ಕೋಬೇಕಿಲ್ಲೇ ಏನು ಅಪರೂಪವಾದ ಮಹಾಪುರಾಣ ಇದು ನಾಳೆ 8ನೇ ತಾರೀಕಿದು ಮುಗೀತತ್ತೆ ಅಂದ್ರೆ ನಾವು ಒಂಥರ ಮುಗಿಯಂಗಿಲ್ಲ ಮುಗಿಲ ಮುಗಿ ಮಹಾತ್ಮರ ಮಾತು ಮುಗಿಯಂಗಿಲ್ಲ ಹಿಂದೆ ಹೆಣ್ಣಿನ ಗೋಳು ಮುಂದೆ ಗಂಡಿನ ಸಾಲು ಬಾಗಿ ಕುಳಿತಿದೆ ಹೆಣವು ಹೂವಿನ ವಿಮಾನದಲ್ಲಿ ಹಾಡಿ ಹರಸುವರಿವನ ಘನತೆ ಗೌರವಗಳನ್ನು ಆ ಮ್ಯಾಲ ಕುಂತಾನ ಉಪಯೋಗಕ್ಕೆ ಬರಲಾರ್ದವ ಏನಮ್ಮ ಎಲ್ಲಿ 4 ಮಂದಿ ಗಾಡಿ ಮ್ಯಾಗ 4 ಗಾಲಿ ಅಲ್ಲ 4 ಮಂದಿ ಗಾಡಿ ಮ್ಯಾಗ ನೋಡ್ರಿ ಹಳ್ಳ್ಯಾಗ ಒಂದು ಮಾತದ ತಂಗಿ 4 ಮಂದಿಯಾಗಿರ್ಬೇಕಂತಾರೆ ಗೊತ್ತೈತೆ 4 ಮಂದಿಯಾಗಿರ್ಬೇಕು 4 ಮಂದಿಗೆ ಬೇಕಾಗಬೇಕಂತಾರೆ 5 ಮಂದಿಗೆ ಅಂದಿಲ್ಲ ಅವ್ರು 3 ಮಂದಿಗೆ ಒಂದಿಲ್ಲ ಎಷ್ಟು ಮಂದಿಗೆ ಬೇಕಾಗಬೇಕಂದ್ರೆ ಯಾಕೆ ಹೇಳ್ರಿ ಹಿಂದಿಬ್ರು ಮುಂದಿಬ್ರು ಏ ಭಾಳ ಚಂದ ಇರ್ತಾವೆ ಹಳ್ಳ್ಯಾಗ ಗಂಡನ ಮನೆಯಾಗ ಭಾಳ ಕಾಡಿದ್ರೆ ಜಾತ್ರೆಗೆ ಬಂದು ತಂಗಿನ ಕೇಳ್ತಾರೆ ಯಾಕೆ ತಂಗಿ ಭಾಳ ಸ್ವರ್ಗಿನಿ ಅಂತ ಏನಿಲ್ಲ ಕಾಕ ಅಂತಾಳಕ್ಕೆ ಏ ತಂಗಿ ಮನ್ಯಾಗ ಗಂಡನ ಮನೆಯಾಗ ಯಾರಾದರೂ ಏನಾದರೂ ಅಂದ್ರೆ ತಲೆಯಾಗ ಹಾಕೋಬಾರ್ದು ತಂಗಿ ಅದನ್ನು ಹೊಟ್ಟೆಗೆ ಹಾಕೋಬೇಕಂತಾರೆ ಕೇಳಿರಿಲ್ಲ ಹೊಟ್ಟೆಗೆ ಯಾಕಂತಾರೆ ಗೊತ್ತೈತೇನು ಹೊಟ್ಟೆಗೆ ಹಾಕೊಂಡ್ರೆ ಮುಂಜಾನೆ ಖಾಲಿ ಆಕತಿ ತಲೆಯಾಗ ಹಾಕೊಂಡ್ರೆ ತಲೆ ತಿಪ್ಪಿ ಆಕತಿ ಅಂತ ಭಾಳ ಜಾಣರವ್ರು ಹಳ್ಳ್ಯಾಗ ಅಂದ್ರೆ ಹಂಗಿರ್ತಾರ ಶರಣರಿ ಪ್ರಭುವಾಗಿರ್ತಕ್ಕಂಥ ಅನ್ನದಾನ ಶಿವಯೋಗಿ 18,000 ಜನರಿಗೆ ಪ್ರಸಾದವನ್ನು ಕೊಡಬೇಕು ಅಂತ ಇಚ್ಛೆ 4,000 ಮಂದಿಗೆ ಅಡಿಗೆ ಖಾಲಿಯಾಗಿ ಆಗಕ್ಕೆ ಶುರುವಾಗ್ತದೆ ಓಡಿ ಬಂದು ಹೇಳ್ತಾರೆ ಮುಪ್ಪಿನ ಬಸವಲಿಂಗ ಶಿವಯೋಗಿಗಳು ಈ ಮಠದಾಗ ಮಲ್ಕೊಂಡಿಲ್ಲ ನಾವ್ಯಾಕೆ ಚಿಂತೆ ಮಾಡ್ಬೇಕಂತಾರವ್ರು ಗುರುಗಳ ಬಗ್ಗೆ ಹೇಳ್ತಾರ ಅವರು ಗುರುಗಳು ಏನದಾರಲ್ಲ ಅದ್ರ ಚಿಂತೆ ನಮಗ್ಯಾಕ ಇಲ್ರಿ ತುಪ್ಪ ಖಾಲಿ ಆಗೈತಿ ಅಂತಾರೆ ತುಪ್ಪ ಖಾಲಿ ಇಲ್ಲಿ ಮಹಾರಾಷ್ಟ್ರದಾಗ ಒಂದು ನಾಗಣಸೂರ್ ಅಂತ ಒಂದು ಮಠ ಅದ ನಾಗಣಸೂರ್ ರೇವಣಸಿದ್ದೇಶ್ವರ ತಪಸ್ವಿಗಳ ಮಠ ಅದು ಆ ಮಠದೊಳಗೆ ಒಂದು ನಿರಂತರ ತುಪ್ಪ ಹೋಳಿಗೆ ಆ ಊಟದ ಆ ಊರಾಗದ ನಾವು ಒಂದು ತಿಂಗಳಲ್ಲಿ ಪುರಾಣ ಮಾಡಿದ್ರೆ ಪ್ರವಚನ ಮಾಡಿದ್ರೆ ದಿನ ತುಪ್ಪ ಉಂಡೀವಿ ನಮ್ಮ ಧ್ವನಿನ ಬಿದ್ದಿಲ್ಲ ಧ್ವನಿ ಬೀಳೋ ತುಪ್ಪ ಅಲ್ಲದ ಅದ್ಭುತ ಹೋಳಿಗೆ ಕಾಣಬಾರ್ದು ಹಂಗೆ ತುಪ್ಪ ಹಾಕ್ತಿದ್ರು ಇಲ್ಲಿ ತುಪ್ಪ ಕಡಿಮೆ ಬಿದ್ದ ಅದು ಏನು ಮಾಡೋದು ಅದು ಮುಪ್ಪಿನ ಬಸವಲಿಂಗಕ್ಕೆ ಬಿಟ್ಟದು ನನಗಲ್ಲ ಅಂದ್ರೆ ಅನ್ನದಾನ ಶಿವಗಳು ಒಳಗೆ ಹಾದ್ರು ಬಂದರು ಪಾದೋದಕ ಸಿಂಪಡಿಸ್ರಿ ಅಂದರು ಇಬ್ಬರನ್ನ ಹೇಳಿದರು 4 ಕೊಡ ತೊಗೊಂಡು ಹೊಳಿಗೆ ಹೋಗ್ರಿ ಅಂದರು 4 ಕೊಡ ತೊಗೊಂಡು ಹೊಳಿಗೆ ಹೋದರು ತುಪ್ಪಿಲ್ಲಿತ್ತು ಉಳಿದದ್ದು ಸ್ವಲ್ಪ ಉಳಿದಿತ್ತು ಇದನ್ನು ಏನು ನೀರಿತ್ತಲ್ಲ ನೀರ ತುಪ್ಪ ಕೂಡಿ ಹಾಕಿದ್ರು ಎರಡು ವಿಜಾತಿ ತುಪ್ಪದಾಗ ಎಣ್ಣೆಯಾಗ ನೀರು ಕೂಡಂಗಿಲ್ಲ ಹಿಂಗೆ ಎರಡೂ ಕೂಡಿಸಿ ಹಾಕಿದರು ಎಲ್ಲರಿಗೂ ತುಪ್ಪ ಊಟ ಮಾಡಿದ್ರಂತೆ ಎಲ್ಲರೂ ತುಪ್ಪ ಊಟ ಮಾಡಿದ್ರಂತೆ ನಂಬಲ ಸಾಧ್ಯವಾದರೂ ಸಹ ಆ ಭಕ್ತಿಯ ಪರಾಕಾಷ್ಠೆಯಲ್ಲಿ ನಾವು ಮುಳುಗ್ತೀವಿ ಹೇಳ್ತಾರೆ ನೋಡ್ರಪ್ಪ 4 ಕೊಡ ಗಂಗಾ ಮಾತೆಯಿಂದ ಕಡ ತೊಗೊಂಡು ಬಂದಿರಿ ಕಡ ಕೊಡದಾಗ ಕಡ ತಂದಿರಿ ಅದನ್ನು ಹೋಗಿ ತುಪ್ಪ ಅಲ್ಲಿ ಸುರಿ ಬರ್ರಿ ಅಂದ್ರಂತ ತುಪ್ಪ ತರಿಸಿ ಹೊಳ್ಯಾಗ ಹಾಕಿದ್ರು ಹೊಳಿ ನೀರು ತಂದು ತುಪ್ಪದಾಗ ಹಾಕಿದ್ರು ಯಾವ್ದು ಹೌದು ಅದಲ್ಲ ಯಾವುದಲ್ಲ ನಿಮ್ಮ ತಾಲೂಕಿನ ಮಾತಿದೆ ಒಚ್ಚಿರಪ್ಪಂದ ಹೌದಲ್ಲ ಹಂಗ ನೋಡಿ ಮೂಗನು ಮಾತನಾಡಬಲ್ಲ ಕಿವುಡನು ಕೇಳಬಲ್ಲ ಕಲ್ಲು ಕನಕ ಹುಲ್ಲು ರಾಜಾನ್ನ ಕಂಬಳಿ ಚಿನಾಂಬರ ಅವನ ಕರುಣಾ ಇದ್ರ ಕರುಣ ಅಲ್ಲ ಕರುಣಾಕ ಸಾಕಾಗಿತ್ತೇವು 2 ವರ್ಷ ಆದ ಕರುಣ ಅಲ್ಲ ಹೇಳುದು ಕರುಣೆ ಗುರುವಿನ ಕರುಣೆಯ ಕಣ್ಣುಗಳು ಅರಳಿದವು ಮುಪ್ಪಿನ ಬಸವ ಲಿಂಗರನು ಹರಸಿದವು
ಅದ ಕರುಣೆ. ನಾ ಹೇಳೋದು ಅರ್ಥ ಆತಲ್ಲ, ಅದ ಕರುಣೆ. ಈ ಕರುಣೆ ಅಲ್ಲ, ಎಲ್ಲವೂ ಕೂಡ ಏನಾಗಿತ್ತು? ತುಪ್ಪ, ತುಪ್ಪ ನೀರ, ನೀರು ತುಪ್ಪ. ವಿಜಾತಿಗಳನ್ನೂ ಕೂಡ ಸಜಾತಿಯನ್ನಾಗಿ ಮಾಡುವ ಶಕ್ತಿ ಹಾಲ್ಕೆರೆಯ ಅನ್ನದಾನ ಶಿವಿಗಳು ಇತ್ತು ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಎರಡನೇದು, ಶಿವಪುರ ಅಂತಕ್ಕಂಥ ಸ್ಥಳದಲ್ಲಿ ಹುಲಿ, ಕರಡಿ, ಶಿಂಗ, ನರಿ, ತೋಳ, ಸಾರಂಗ, ಮೊಲಗಿಳಿ, ಕಾಗೆ, ಕೋಳಿ, ಕೋಗಿಲೆಗಳು ಇರುವ ತಾಣದಲ್ಲಿ ಅತ್ಯಂತ ಸುಂದರವಾದ ಉದ್ಯಾನವನ. ಆ ಮಂಟಪಕ್ಕೆ ಭಾರವಾಗದಲ್ಲತೆ, ಭೂಮಿಗೆ ಭಾರವಾಗದ ಹೆಜ್ಜೆ, ತುಟಿಗೆ ಭಾರವಾಗದ ಮಾತು, ಕಹಿ ಇಲ್ಲದ ನಡೆ, ಕಪ್ಪಿಲ್ಲದ ನುಡಿ. ಇದು ಅನ್ನದಾನ ಶಿವಿಗಳ ವ್ಯಕ್ತಿತ್ವ. ಏನಮ್ಮ ವ್ಯಕ್ತಿತ್ವ? ಬರೀ ಸಾಂಬಜೇನು ಪರಾಪತಿ ಅಂದು ಹುಗ್ಗಿಕೊಂಡು ಆದ್ರೆ ತಿಳಿಯಂಗಿಲ್ಲವಿದೆ, ಅರ್ಥ ಆಗೋದಿಲ್ಲ. ಪುರಾಣ ಹೆಂಗಾತತ್ ನಿಮ್ಮ ಊರಾನ ಅವ್ರು ಕೇಳ್ಬೇಕಾ? ಏನು ಸಾಂಬಾರು ಆಗಿತ್ತರಿ, ಭಾರಿ ಆಗಿತ್ತು ಸಾಂಬಾರು. ಪುರಾಣ ಅವ್ರು ಕೇಳ್ತಾರೆ, ಸಾಂಬಾರು ನೀವು ಹೇಳ್ತೀರಿ. ಹಿಂಗಾಗಿದೆ ಇನ್ನೂ ಅರ್ಧ ಮಂದಿ ಹಂಗೈತೇವ ಏನ್ರಿ? ಇಲ್ಲಿ ಪ್ರಸಾದ ಮಾಡಕ್ಕೆ ಬೇಡ ಅಂದಿಲ್ಲ ನಿಮಗೆ, ಮಸ್ತ್ ಎರಡು ಸಾರಿ ಮಾಡಿ, ಆದ್ರೆ ಲಕ್ಷ ಕೊಟ್ಟು ಪುರಾಣ ಕೇಳ್ಬೇಕು. ಹೌದಿಲ್ಲವ? ಲಕ್ಷ ಕೊಟ್ಟು ಕೇಳ್ಬೇಕು. ಹ್ಞೂ, ಇಲ್ಲಿ ಆ ಸುಂದರ ತಪೋವನದಲ್ಲಿ ಅನುಷ್ಠಾನ ಮಾಡ್ತಾರೆ ಶಿವಯೋಗಿಗಳು. ನೋಡ್ರಿ, ಇವತ್ತೆಲ್ಲರೂ ನಾವು ಶುಗರ್ ಆದವರು ಅಲ್ಲ, ನನಗಾಗಿಲ್ಲ ಮತ್ತೆ ನಾ ಉದಾಹರಣೆ ಹೇಳಕತ್ತೇನೆ, ನಮಗೇನೂ ಆಗಿಲ್ಲ, ಆರಾಮದೀವಿ. ಶುಗರ್ ಆದವರೆಲ್ಲ ಈಗ ಅಮೃತ ಬಳ್ಳಿ ತಿಂತಾರೆ, ಅಮೃತ ಬಳ್ಳಿ. ಹಾಲ್ಕೆರೆ ಅನ್ನದಾನ ಶಿವಿಗಳು 18ನೇ ಶತಮಾನದೊಳಗೆ 5 ಅಮೃತ ಬಳ್ಳಿ ಎಲ್ಲಿ ತಿಂತಿದ್ರಂತ. 5 ಅಮೃತ ಬಳ್ಳಿ, ಅಮೃತ ಬಳ್ಳಿ ಅಂತ ಗೊತ್ತೈತಿ ನಿಮಗನ್ನ? ಸ್ವಲ್ಪ ಒಗರು ಇರ್ತತಿ, ಅದು ಯಾವುದು ಬಾಯಿಗೆ ಒಗರು ಇರ್ತತಿ ಅದು ಹೊಟ್ಟಿಗೆ ಚಲೋ ಇರ್ತತಿ. ಜಿಲೇಬಿ ಭಾಳ ಕೆಟ್ಟ ಬಾಯಿಗೆ ರುಚಿ, ಬಜಿ ಮುಂಜಾನೆ ಮಿರ್ಚಿ ಮಾಡಿಬಿಟ್ಟಿದ್ರು ಪ್ರಸಾದೊಳಗೆ. ನಾವು ಹಸಿಮೆಣ್ಸಿಕಾಯಿ ಉಣ್ಣಂಗಿಲ್ಲ ಅನ್ನಲಿ, ಅದನ್ನು ತೆಗೆದು ತಿಂದೀವಿ ನಾವು, ಬಿಟ್ಟು ಬಿಡ್ಬೇಕಲ್ಲ ಸುಮ್ಮನೆ. ಉಣ್ಣಂಗಿಲ್ಲ ಹಸಿಮೆಣ್ಸಿಕಾಯಿನ ಉಣ್ಣಂಗಿಲ್ಲ ಅಂದ ಮೇಲೆ ಅದನ್ನಾರು ಯಾಕೆ ತೆಗೆ ತಿನ್ಬೇಕಂತ? ಹಿಂಗೆ ಇದು ಬಾಯಿ, ಇದು ಬಾಯಿ ಅಂದರೆ ಏನು ಗೊತ್ತೈತೆ ನಿಮಗೆ? ಇದೊಂದು ಬಸ್ ಇದ್ದಂಗೆ ಅವು, ಇದು ಬಸ್ ಇದ್ದಂಗೆ. ಇವು ಬಾಯಿ ಅಣ್ಣ ಏನದಾನಲ್ಲ, ಇವು ನಾಲ್ಗೆಪ್ಪ, ಇವ ಕಂಡಕ್ಟರ್ ಇದ್ದಂಗೆ, ಹೊಟ್ಟೆಪ್ಪ ಏನದಾನ ಅವ ಡ್ರೈವರ್ ಇದ್ದಂಗೆ, ಅವ ತುಂಬಿತ್ತು ಬ್ಯಾಡತ್ತ ಹಾರ್ನ್ ಹಾಕನ ಗೊತ್ತಾಗಿರ್ಬೇಕು ನಿಮಗೆ. ಇವು ಜಾಗ ಐತಿ ಬಾ ಅಂತಾನೆ ಒಳಗೆ, ಗೊತ್ತಾಗ್ತದಲ್ಲ ಎಲ್ಲರದು ಇಷ್ಟ ಹೇಳೋದೇನಾ. ಬಜಿ ಜಾಗ ಐತಿ ಬರ್ರಿ ಅತ್ತನ ತುಂಬೈತಿ ಅತ್ತ ಹಾರ್ನ್ ಹಾಕನ ಒಳಗೆ ಕುತ್ಕೊಂಡು, ಬ್ಯಾಡ ಬಸ್ ತುಂಬೈತಿ ಬ್ಯಾಡ ಅಂತ. ಕಾಮ್ರೇಡ್ ಸರ್ ಇಲ್ಲಿ ಬಸ್ ಸ್ಟ್ಯಾಂಡ್ ದೂರದವ್ರು ಸರ, ಕಾಮ್ರೇಡ್ ಸರ ಇಲ್ಲಿ ಬಸ್ ಸ್ಟ್ಯಾಂಡ್ ಭಾಳ ದೂರ. ಈ ನಾಲ್ಗೆಯ ಚಾಪಲ್ಯಕ್ಕೆ ಆಹಾರ ವಿಹಾರ ಗೊತ್ತಾ, ಆಹಾರ ವಿಹಾರ ಸ್ವಲ್ಪ ಸೂಕ್ಷ್ಮ ಇರಬೇಕು. ಅಮೃತ ಬಳ್ಳಿಯನ್ನು ಸೇವನೆ ಮಾಡ್ತಿದ್ರಂತ. ಪತ್ರಿ ಪತ್ರಿ ಇತ್ತಲ್ಲ, ಪತ್ರಿ ಪತ್ರಿಯಲ್ಲಿ ಅವರು ಸೇವಿಸ್ತಿದ್ರಂತ. ಆಮೇಲೆ ಈ ಕಿರಕ್ ಸಾಲಿ ಪಲ್ಯ ಅಂತಾರ, ಇದು ರೈತಗೆ ಕಸ, ಅದ ರೈತಗೆ ಕಸ, ಆದ್ರೆ ಅದರಷ್ಟು ಆರೋಗ್ಯದೊಳಗೆ ಯಾರಿಗೂ ಯಾರು ಅದು ನೋಡ್ಬೇಕು. ಅದನ್ನು ಕೃಷ್ಣನ ಪಲ್ಯ ಅಂತ ಅದಕ್ಕೇನಂತಾರೆ, ಕೃಷ್ಣನಲ್ಲ ಕಿರಕ್ ಸಾಲಿ, ಅದರ ಹತ್ತಿರಕ್ಕೆ ಅಂತಾರ, ಹತ್ತಿರಕ್ಕೆ ಹತ್ತಿರಕ್ಕೆ ಆ ಹತ್ತಿರಕ್ಕೆ ಕಿರಕ್ ಸಾಲಿ ಪಲ್ಯ ಇವೆಲ್ಲ ತಿನ್ಬೇಕು ನೀವು. ಬರೀ ಪಾನಿಪುರಿ ಪುಟ್ಪಾತ್ ಪುಡ್ಡ ಬ್ರೆಡ್ ಟೋಸ್ಟ ಬೆಡ್ ರೆಸ್ಟ ಹೌದಿಲ್ಲ, ಅದಕ್ಕೆ ಇಂಥ ಮಕ್ಕಳು ಹುಟ್ಟೆವು ಪ್ಲಾಸ್ಟಿಕ್ದಂತ ನೋಡಿರಿ ನೀವೆಲ್ಲ. ನಮ್ಮವ ನಿಮ್ಮವ ಎತ್ತ ಹೆಂಗೆ ಮುಂದೆ ಎಡಗಾಲು ಇಟ್ಟು ಬಂಡಿ ಕೂಡ ಜಗಿ ನೀರು ತರ್ತಿದ್ಲು, ತನಗೆ ಡಿಲಿವರಿ ಆದಾಗ ಏನು ನೀರು ಹನಸಾಕ ತಾನು ನೀರು ತಾನ ಸಂಗ್ರಹ ಮಾಡ್ಕೊತಿತ್ತದು. ಈಗಿನವರೆಲ್ಲ ಪ್ಲಾಸ್ಟಿಕ್ ಕೂಡ ಬಂದವ, ಕೈಯಾಗೆ ಹಿಂಗೆ ಹಿಡ್ಕೊಂಡು ಹೋಗ್ರಲ್ಲ ಮುಂಜಾನೆ, ಅಂಥವ ಕೂಡ ಅಂಥದ ನೀರ ಹುಡುಗರು ಅಂಥವ ಅವನು ಅಲ್ಲೇ ಇಡೋದು, ಎಲ್ಲಿ 15 ದಿವಸ 20 ದಿವಸ ಅಲ್ಲೇ ಇಡೋದು, ಅವಾಗ ಅಪ್ಪಿಲ್ಲ ಅಪ್ಪಗೆ ಅವು ನೋಡೋಂಗಿಲ್ಲ, ಅಂಥವು ಕೂಸು ಹುಟ್ಟಿದ್ವು. ಹೌದಿಲ್ಲ ತಾಯಿ? ಹಾಂ, ಹಾಲು ಕುಡಿಬೇಕು ತಾಯಿ, ಹಾಲು ಕುಡಿಬೇಕು. ನಮ್ಮ ಮಕ್ಕಳು ಅಮೃತ ಬಳ್ಳಿ ತಿನ್ಬೇಕು ಶಿವಯೋಗಿಗಳು ಹೇಳೋದು. ಆ 5 ತಿಂದ ಹಾಗೆ ಕಂದಮೂಲಗಳು ಅಂತಾರೆ, ಕಂದಮೂಲಗಳು ಅಂತಾರೆ. ಆ ಕಂದಮೂಲಗಳನ್ನು ತಿಂದ ಅವರು ತಮ್ಮ ಜೀವನವನ್ನು ನಡೆಸಿದರು. ಇನ್ನೊಂದು ತಿಳ್ಕೋಬೇಕು, ನರೇಗಲ್ಲದೊಳಗೆ ಗೌಡ್ರು ಜೋಳದ ದೊಡ್ಡಪ್ಪನವ್ರು ಅಂತಿದ್ರಂತ, ಜೋಳದ ದೊಡ್ಡಪ್ಪನವರು. ಅಲ್ಲಿ ಬಸವಪುರ ನಡೆದಿತ್ತು ಆ ಕಾಲದೊಳಗೆ. ಬಸವಪುರ ನಡೆದ್ರೆ ಅದೇನೋ ಗೊತ್ತಿಲ್ಲ, ಈ ಮಠದೊಳಗೆ ನಾನು 3-4 ಅಧ್ಯಾಯವನ್ನು ಓದಿದೆ, ಅಷ್ಟು ಕಡೆ 18,000 ಜನರಿಗೆ ಪ್ರಸಾದ ಅಂತ ಬಂದದ. ಅದೇನೋ ಗೊತ್ತಿಲ್ಲ, 18,000 ಜನರಿಗೆ ಪ್ರಸಾದ ಅಂತ ಬಂದದ. ಇಲ್ಲಿಯೂ 18,000 ಜನರಿಗೆ ಮಹಾಪ್ರಸಾದವನ್ನು ಅದಕ್ಕೆ
ಸನ್ನಿಧಿಯವರು ಪ್ರಸಾದ ಮಾಡ್ರಿ ಪ್ರಸಾದ ಮಾಡ್ರಿ ಅಂತಾರೆ. ಹಾಲ್ಕೇರಿ ಮಠದಾಗ ಪ್ರಸಾದ ಪ್ರಸನ್ನತ ಏನ್ರವ, ಹೊಟ್ಟೆ ತುಂಬಿದ ಮೇಲೆ ಮುಖ ಹೆಂಗೆ ಅರಳಿರ್ತೈತಿ ಗೊತ್ತೈತಿಲ್ಲ. ಈಗ ಇಲ್ಲಿಂದ ಊರಿಗೆ ಹೋಗ್ತಿರಲ್ಲ ನೀವು, ಅಬ್ಬಿಗೇರಿಗೆ ಹೋಗ್ತೀರಿ, ಗಾಡಿ ಹಾಕೋದ ತಕ್ಷಣ ಏನು ಪುರಾಣ ಹೆಂಗೆ ನಡೆದ ಚರ್ಚೆ ಮಾಡ್ತೀರೇನು? ಇಲ್ಲೇ ಬಾಗಿಲು ಹಾಕ್ತಂದ್ರೆ ಅವ್ರ ತಲೆ ಇವ್ರಿಗೆ, ಇವ್ರ ತಲೆ ಅವ್ರಿಗೆ, ಡ್ರೈವರ್ನೊಬ್ಬರನ್ನ ಬಿಟ್ಟು ಹೋಗುತ್ತಾನೆ ನಿದ್ದೆ ಮಾಡೋದು. ಆದರೆ ಪ್ರಸನ್ನತ, ಆ ಪ್ರಸಾದದೊಳಗೆ ಪ್ರಸನ್ನತ ಅದ. ಅದಕ್ಕೆ ಹೇಳ್ತಾರೆ ಸ್ವಲ್ಪ ಕಡಿಮೆ ಬಿದ್ದದ, ಕಡಿಮೆ ನೋಡ್ರಿ, ಸಾಲ ಮಾಡಿ ಗಣಾರಾಧನ ಮಾಡಬೇಡ ಅಂತಾರೆ ಶಿವಯೋಗಿಗಳು. ನೆನಪಿಟ್ಟುಕೊಡ್ರಿ, ಸಾಲ ಮಾಡಿ ಹುಳಿಗೆ ತುಪ್ಪ ತಿಂತೀರಲ್ಲ, ತಿನ್ನಬೇಡ್ರಿ. ಸಾಲ ಮಾಡಿ ಹುಳಿಗೆ ತುಪ್ಪ ತಿನ್ನೋದೇನು ಅವಶ್ಯಕತೆ ಇಲ್ಲ. ಅವ್ರ ಮನೆಗೆ 18 inch ಟಿ ವಿ ತಂದಾರ, ತರಲಿ, ನಿಮ್ಮ ಗಂಡಗೆ ತಲೆ ತಿನ್ನಬೇಡ್ರಿ. ಏ ನೀವು ತೊಗೊಂಬರ್ರಿ, ನೀವು 3 ವರ್ಷ ಆಯ್ತು ನಿಮ್ಮನ್ನು ಕೈ ಹಿಡಿದ ಅಂತಂದ್ರೆ ಅವ ಇಲ್ಲ ನನಗೆ ಅಷ್ಟು ಪಗಾರ ಇಲ್ಲ ಅಂತಾನೆ. ಆಮೇಲೆ ಅವ್ನ ತಲೆಯಾಗ ಸಿಟ್ಟಿಗೆ ಬರ್ತೀರಿ, ಅವ್ನು ಸರಿಯಾಗಿ ಊಟ ಕೊಡೋಂಗಿಲ್ಲ, ಅವ್ನು ಲಂಚ ತಿನ್ನಕ್ಕತ್ತಾನೆ. ಆಮೇಲೆ ITಅವ್ರು ಬಂದು ರೇಡ್ ಮಾಡ್ತಾರೆ. ಇದಕ್ಕೆ ಕಾರಣ ಯಾರು? ನೀವ. ಅದಕ್ಕಾಗಿ ನೀವು ನಿಮ್ಮ ಯಜಮಾನಿಗೆ ಹೇಳಬೇಕು, ಪ್ರಾಮಾಣಿಕವಾಗಿ ನೀವು ಇರಬೇಕು, ಚೆನ್ನಾಗಿರಬೇಕು, ಸಾಲ ಮಾಡಿ ಹುಡುಗಿ ತಿನ್ನೋದು ಬೇಡ. ಏನ್ರಿ, ಸಾಲ ಮಾಡಿ ಹುಡುಗಿ ತಿನ್ನೋದು ಬೇಡ. ಅಡುಗೆ ಮಾಡಿದ ಪಾತ್ರೆಗಳಿಗೆ ನೋಡಿ, ಅವ್ರು ಹೇಳ್ತಾರೆ ಅನುದಾನ ಶಿವಿಗಳು, ಅಡುಗೆ ಮಾಡಿದ ಪಾತ್ರೆಗಳಿಗೆಲ್ಲ ಬರ್ಷನ್ ಬಂದವ ತಾಯಿ. ಒಲಿ ಮ್ಯಾಲೆ ಅಡುಗೆ ಮಾಡಿ ಗಡಿಗೆ ಇಟ್ಟು ಗಡಿಗೆಗೆ 3 ಬಟ್ ಹೊಡಿತಿದ್ರು, ಹೌದಲ್ಲ, ಇಲ್ಲಿ 3 ಬಟ್ಟ, ಇಲ್ಲಿ 3 ಬಟ್. ಹನಿ ಯಾರು ಹನಿ ಮ್ಯಾಗ ವಿಭೂತಿ ಮೂಡ್ತಿತ್ತು, ಹೊರಗೆ ಬಂದ ತಕ್ಷಣ ಅಂತಿದ್ರೆ ಪ್ರಸಾದ ಆಗಿರ್ಬೇಕು ನಿಮ್ಮದು. ಇದನ್ನು ನೋಡಿ ತಿಳ್ಕೊಬೇಕು, ಈ ವಿಭೂತಿ ನೋಡೇನ ಪ್ರಸಾದ ಆಗೈತೆ ಅಂತ ತಿಳ್ಕೊಂತಿದ್ರು. ಅವಾಗ ಗಡಿಗೆ ಅಡುಗೆ ಮಾಡಿದ ಗಡಿಗೆ ಮ್ಯಾಲೆ ಭಸ್ಮ ಹಾಕ್ತಿದ್ರು, ಈಗೆಲ್ಲ ಬರ್ಷನ ಮ್ಯಾಗ ಮಾಡ್ತಿರ್ತಂಗೆ. ಅದು ಸಿಗಂಗಿಲ್ಲ, ಸಿಗ್ತೈತೇನೆ, ಅದಿರಂಗಿಲ್ಲ. ಅದಕ್ಕೆ ಮತ್ತು ಕುಕ್ಕರ್ದಾಗ ಅದು ಹಂಗೆ ಕೂಗ್ತತೆ. ಅವ ಡುಂಡಿ ರಾಜ ಅಂತದಾವ, ಡುಂಡಿ ರಾಜ ಅಂತದಾನ, ಅವ ಹೇಳ್ತಾನೆ ನನ್ನ ಹೆಂಡತಿ ಕುಕ್ಕರ್ ತಿಳಿಲಿಲ್ಲ ಕಾಂತದ ನಿಮ್ಮ ಅಂದರೆ ಹಂಗೆ ಬರೇ ಕೂಗ್ತಾಳೆ, ಚಿರ್ತಾಳೆ, ಬೈತಾಳೆ, ಎತ್ತತ್ತರೆ ಮಾತಾಡ್ತತಿ. ನನ್ನ ಹೆಂಡತಿ ಕುಕ್ಕರ್, ನನ್ನ ಮಕ್ಕಳು ವಾಟರ್ ಫಿಲ್ಟರ್ ಅಂದಂತ. ವಾಟರ್ ಫಿಲ್ಟರ್ ಅಂದ್ರೆ ತಟ 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 ನೀರು ಸೋರ್ತಿರ್ತಾರೆ. ಅವ್ರು ಬರೀ ಹೇಳ್ತಾವಂತ ಇಲ್ಲಿದಾಗ ಹೇಳಕತ್ತಿದ್ದಲ್ಲ ನಮ್ಮ ಇಳಿಸಿ ಬಂದ ತಂಗಿ ಹೋಗಿ, ನಮ್ಮ ಮಕ್ಕಳು ವಾಟರ್ ಫಿಲ್ಟರ್ ಅಂದ್ರೆ ನೀ ಏನಂತ ಕೇಳಿದಂತಾವ. ಹೌದಪ್ಪ ಹೆಂಡತಿ ಕುಕ್ಕರ, ಇವು ವಾಟರ್ ಫಿಲ್ಟರ್, ನೀನು ಅಂದಂದು. ಏನಾದರೂ ನಾ ತಣ್ಣನೆಯ ಫ್ರಿಜ್ ಅಂದಂತವ. ಬೈದರೆ ಬೈಲಿ, ಚೀರರೆ ಚೀರಲಿ, ಅತ್ತರೆ ಅಳ್ಳಿ, ತಣ್ಣನೆಯ ಫ್ರಿಜ್. ಬದುಕಿನ ಒಳಗೆ ಮಸ್ತಂಗೆ ದುಡಿದು ಹೊಟ್ಟೆ ತುಂಬ ಊಟ ಮಾಡೋದು, ಕಣ್ತುಂಬ ನಿದ್ದೆ ಮಾಡೋದು. ಆ ಶಿವಯೋಗಿಗಳು ಆ ಶಿವಪೂಜಾರ್ಯನನ್ನು ಕರ್ಕೊಂಡು ಮತ್ತೆ ಹೇಳ್ತಾರೆ, ಇನ್ನು 2 ವರ್ಷ ನಾವು ಹಿಮಾಲಯಕ್ಕೆ ಪ್ರವಾಸಕ್ಕೆ ಹೋಗಬೇಕಪ್ಪ, ತೀರ್ಥಕ್ಷೇತ್ರವನ್ನು ನಾವು ನೋಡಬೇಕು, ಅಲ್ಲಿ ನಾವು ಲಿಂಗಾನುಷ್ಠಾನವನ್ನು ನೋಡ್ರಿ. ಹಾಲ್ಕೆರೆ ಅನ್ನದಾನ ಶಿವಿಗಳು ಬರೇ ಅನುಷ್ಠಾನ, ಬರೇ ಲಿಂಗ ನಿರೀಕ್ಷಣೆ, ಎಲ್ಲ ಕಡೆ ಹೋಗಿ ಎಲ್ಲದೊಳಗೆ ಜಗದಗಲ ಮುಗಿಲಗಲವಾಗಿರುವ ಸೃಷ್ಟಿಕರ್ತ ಪರಮಾತ್ಮನನ್ನು ಇಷ್ಟು ಲಿಂಗದೊಳಗೆ ಕಂಡು ಸಂತೋಷ ಪಟ್ಟಿರ್ತಕ್ಕಂಥ ಮಹಾಮಹಿಮಾನ್ವಿತನ ಪುಣ್ಯ ಪಾವನ ಚರಿತೆ ಈ ಪುರಾಣ. ಮತ್ತೆ ನಾಳೆ ನಾವು ನೀವು ಸರಿಯಾದ ಸಮಯ, ಸರಿಯಾದ ಸಮಯ ಅಂದರೆ ಎಷ್ಟು ಹೇಳ್ತೇನೆ, 7 ಗಂಟೆಗೆ ನೀವು ಯಾರು 7 ಗಂಟೆಗೆ ಬರೋಂಗಿಲ್ಲ, 7 ಗಂಟೆಗೆ ಬರಬೇಕು, ಗವಾಯಿಗಳ ಗೀತೆಗಳನ್ನು ಕೇಳಬೇಕು. 7:30ಕ್ಕೆ ನಮ್ಮ ಪ್ರವಚನ, ನಾಳೆಯಿಂದ 8:00 ಮುಗಿತೈತೆ ನಮ್ಮ ಪುರಾಣ. ನಾಳೆ ಭಾಳ ಜನ ಬರಕತ್ತಾರೆ, ಇನ್ನು 1 ತಾಸು ಇರ್ತದೆ, 15-20 ನಿಮಿಷ ಪೀಠಿಕೆ, 30-40 ನಿಮಿಷ ಪುರಾಣ ಇರ್ತದೆ. ಅದಕ್ಕೆ ತಾವೆಲ್ಲರೂ ಸರಿಯಾದ ಸಮಯಕ್ಕೆ ಬರಬೇಕು. ನಾಳೆ ಮತ್ತೆ ಇನ್ನು ನಾಳೆಯಿಂದ ಸ್ವಲ್ಪ ತಡ ಆಗ್ತದೆ, ನಿಮಗೆಲ್ಲ ತಡ ಆಗ್ತದೆ, ಯಾವ ಧಾರಾವಾಹಿನೂ ನಿಮಗೆ ಸಿಗೋದಿಲ್ಲ, ಅಪಾರ್ಥ ಮಾಡ್ಕೋಬಾರ್ದು. ತಾವೆಲ್ಲ ಶಾಂತವಾಗಿ ಪುರಾಣ ಪ್ರವಚನ ಕೇಳಿ ಪ್ರಸಾದ ತಗೊಂಡು ನೇರವಾಗಿ ನಿಮ್ಮ ಮನೆಗೆ ಹೋಗ್ಬೇಕು. ಹ್ಞೂ, ಮೊನ್ನೆ ಒಬ್ರು ಇಲ್ಲೇ ಮುಕ್ಕೊಂಬಿಟ್ರೆ ನನ್ನ ಬಾಗಲ್ದಾಗಿಲ್ಲ, ನಾನು ಒಬ್ಬನೇ ಇರ್ತೀನಿ, ಹಿಂಗೆ ಬಾಗಲ ತೆಗೆದು ಮುಕ್ಕೊಂಬಿಟ್ರೆ ಯಾಕ್ರೇನೆ, ಏನು ಮಾಡಿದ್ರೆ ಆರಾಮ್ ಪ್ರಸಾದ ಆಯ್ತು ಮತ್ತು ಗಾಡಿನೂ ಇಲ್ಲ, ಆರಾಮ್ ಮಲ್ಕೊ, ಏ ಬರೋಬರ ನಾಳೆ ಒಂದು ದಿವಸ ಕೇಳಿ ಹೋಗಂತ ಹೇಳಿ ನಾವು. ನಾನು ಆದ್ದರಿಂದ ನಾವು ನೀವೆಲ್ಲ ಅಧ್ಯಾತ್ಮದ 4 ಮಾತುಗಳನ್ನು ಪೂಜ್ಯರು ಮಹಾಸ್ವಾಮೀಜಿಯವರು ದಯಮಾಡಿಸಿದ್ದಾರೆ. ಬರೀ ಅವ್ರ ಮೈಕಿನ್ಯಾಗ ನೀವು ಧ್ವನಿ ಕೇಳಿದರೆ ಸಾಕು, ಮಿಂಚಿನ ಸಂಚಾರ ಆಗಬೇಕು, ಮಿಂಚಿನ ಸಂಚಾರ ಕೇಳಿರೋರು ಆ ಆಶೀರ್ವಚನ ನುಡಿಗಳನ್ನು. ಎಲ್ಲರಿಗೂ ಶುಭವಾಗಲಿ. ಜೈ ಗುರು ಬಸವ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯೇ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವ ಹಾಗೆ ಇದ್ದ ಕೆಲ ದಿನಗಳನ್ನು ಓ ಶರಣ ಬಂದು ಚೊಕ್ಕ ಚಿನ್ನದಂತೆ ಕಳೆದು ಹೋಗು ನೀನು, ಇದ್ದಾಗ ಹೂವಿನಂತೆ ಗಮಗಮಿಸು, ಇಲ್ಲದಾಗ ಅದರ ಪರಿಮಳದಂತೆ ಎಲ್ಲೆಡೆ ಸೂಸು ಅನ್ನುವ ಹಾಗೆ ನಾವೆಲ್ಲರೂ ಅನ್ನದಾನೀಶನ ಪುರಾಣವನ್ನು ಕೇಳ್ತಾ ನಮ್ಮ ಜೀವನವನ್ನು ಹೂವಿನ ಹಾಗೆ